ಕರ್ನಾಟಕ ಇತಿಹಾಸ ಅಕಾಡೆಮಿಯ ಶ್ರೋತೃಗಳಿಗೆ ಕರ್ನಾಟಕ ಇತಿಹಾಸ ಅಕಾಡೆಮಿಯಿಂದ ಸ್ವಾಗತ ನಿಮಗೆ ಇಂದಿನ ಇತಿಹಾಸ ನಿರ್ಮಾತೃಗಳು ಉಪನ್ಯಾಸ ಮಾಲಿಕೆಯ 12ನೇ ಸಂಚಿಕೆಯನ್ನು ನಾವು ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇವೆ ಇಂದು ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಜಿ ಮಂಜುನಾಥ್ರವರು ಇತಿಹಾಸ ಆಕರಗಳ ಸಂಗ್ರಾಹಕ ಡಾಕ್ಟರ್ ಕರ್ನಲ್ ಮೆಕೆನ್ಸಿ ಅವರನ್ನು ಕುರಿತು ಅವರ ಜೀವನದ ಬಗ್ಗೆ ಹಾಗೂ ಅವರು ಕರ್ನಾಟಕ ಇತಿಹಾಸಕ್ಕೆ ಕೊಟ್ಟ ಕೊಡುಗೆಗಳ ಬಗ್ಗೆ ಇಂದು ಮಾತನಾಡ್ತಾ ಇದ್ದಾರೆ ಮೊದಲಿಗೆ ಡಾಕ್ಟರ್ ಮಂಜುನಾಥ್ರವರನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಡಾಕ್ಟರ್ ಎಂ ಜಿ ಮಂಜುನಾಥ್ರವರು ಮಾಗಡಿ ತಾಲೂಕು ಮರಿಕುಪ್ಪೆಯಲ್ಲಿ 24/1/69 ಜನಿಸಿದ್ದು ಕೆಂಗೇರಿ ಜವಾಹರಲಾಲ್ ನೆಹರು ಸ್ಕೂಲ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ಅವರು ಮುಗಿಸಿದ್ದಾರೆ ನಂತರ ವಿಜಯ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಪಡೆದು 1993ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದ ಜ್ಞಾನ ಭಾರತಿಯಲ್ಲಿ ಎಂ ಎ ಪದವಿಯನ್ನು ದ್ವಿತೀಯ ರ್ಯಾಂಕ್ನಲ್ಲಿ ಗಳಿಸಿದ್ದಾರೆ ನಂತರ ಯು ಜಿ ಸಿ ಜೂನಿಯರ್ ಫೆಲೋಶಿಪ್ನೊಂದಿಗೆ ಡಾಕ್ಟರ್ ಹಂಪನಾನವರ ಮಾರ್ಗದರ್ಶನದಲ್ಲಿ ಪಿ ಎಚ್ ಡಿ ಪದವಿಯನ್ನು ಅವರು ನಿಷಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನದ ಬಗ್ಗೆ ಅವರು ಡಾಕ್ಟ್ರೇಟನ್ನು ಪಡೆದಿದ್ದಾರೆ ಅದು 1998ರಲ್ಲಿ ನಂತರ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಆಯ್ಕೆಯಾಗಿ 1996ರಲ್ಲಿ ಕೋಲಾರದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅವರು ಉಪನ್ಯಾಸಕ ವೃತ್ತಿಯನ್ನು ಪ್ರಾರಂಭಿಸಿದ್ದಾರೆ ಕೋಲಾರದ ಸ್ನಾತಕೋತ್ತರ ಕೇಂದ್ರದಲ್ಲಿ ಪುನಃ 1998ರಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಅವರು ಮುಂದುವರೆಸಿದ್ದಾರೆ 2000ರಲ್ಲಿ ಅವರು ಹಿರಿಯ ಉಪನ್ಯಾಸಕರಾಗಿ ಬಡ್ತಿಯನ್ನು ಪಡೆದಿದ್ದಾರೆ 2003ರಲ್ಲಿ ಅವರು ಜ್ಞಾನಭಾರತಿಗೆ ವರ್ಗಾವಣೆಯಾಗಿ 2005ರಲ್ಲಿ ಅವರು ರೀಡರಾಗಿ ಪದವಂತಿನಿತ್ಯವನ್ನು ಹೊಂದಿದ್ದಾರೆ 2007ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಹೇಮಗಂಗೋತ್ರಿಯಲ್ಲಿ ಪ್ರಾಧ್ಯಾಪಕರಾಗಿ ಆಯ್ಕೆಗೊಂಡು ನಂತರ ಸ್ನಾತಕೋತ್ತರ ಪದವಿ ಕೇಂದ್ರದ ನಿರ್ದೇಶಕರಾಗಿಯೂ ಸೇವೆಯನ್ನು ಸಲ್ಲಿಸಿದ್ದಾರೆ 2015ರಲ್ಲಿ ಪ್ರಸಾರಾಂಗದ ನಿರ್ದೇಶಕರಾಗಿ 2020ರಲ್ಲಿ ಕುವೆಂಪು ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಅವರು ನೇಮಕಗೊಂಡಿದ್ದಾರೆ ಅವರಿಗೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಹಾಗೂ ಇತಿಹಾಸ ಅಕಾಡೆಮಿಯ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅವರ ಕೆಲವು ಹೆಚ್ಚಿನ ಪ್ರಶಸ್ತಿಗಳನ್ನು ಅವರು ಪಡೆದ ಪ್ರಶಸ್ತಿಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇತಿಹಾಸ ಅಕಾಡೆಮಿಯಿಂದ ಅವರಿಗೆ ಡಾಕ್ಟರ್ ಬಾರಾಗೋಪಾಲ್ ಶಾಸನ ತಜ್ಞ ಪ್ರಶಸ್ತಿ ಸಂದಿದೆ ಮಂತ್ರಾಲಯದ ಮಠದಿಂದ ಸುಜಯಶ್ರೀ ಪ್ರಶಸ್ತಿ ಸಂದಿದೆ ನಂತರ ಫರ್ಡಿನೆಂಟ್ ಕಿಟ್ಟಲ್ ಪ್ರಶಸ್ತಿ ಸಂದಿದೆ ಗೌತಮಿ ಪ್ರಶಸ್ತಿ ಅಂತ ರಂಗೋತ್ರಿಯವರು ಬೆಂಗಳೂರಿಂದ ಅವರಿಗೆ ಕೊಟ್ಟಿದ್ದಾರೆ ಆದರ್ಶಕ ಶಿಕ್ಷಕ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ಇವುಗಳಿಗೆ ಅವರು ಭಾಜನರಾಗಿದ್ದಾರೆ 1993-94ರಲ್ಲಿ ಪರಿಷತ್ತಿನ ಶಾಸನ ತರಗತಿಗಳಲ್ಲಿ ಅವರು ಪ್ರವೇಶ ಪ್ರೌಢದಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿ ಉತ್ತೀರ್ಣರಾಗಿದ್ದರು 1994-97ರಲ್ಲಿ ಸಾಧನೆ ಪತ್ರಿಕೆಯ ಸಂಪಾದಕತ್ವ 1997-2006ರವರೆಗೆ ಪರಿಷತ್ತಿನ ಕನ್ನಡ ನುಡಿ ಸಂಪಾದಕತ್ವ 2016ರಿಂದ ಮೈಸೂರು ವಿಶ್ವವಿದ್ಯಾನಿಲಯದ ಪ್ರಬುದ್ಧ ಕರ್ನಾಟಕ ಮಾನವಿಕ ಕರ್ನಾಟಕ ವಿಜ್ಞಾನ ಕರ್ನಾಟಕ ಮೈ ಸೈನ್ಸ್ ಮೈ ಸೊಸೈಟಿ ಇವುಗಳ ಪ್ರಧಾನ ಸಂಪಾದಕತ್ವ ಇವುಗಳನ್ನು ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಈವರೆಗೆ ಅವರು 14 ವಿದ್ಯಾರ್ಥಿಗಳಿಗೆ ಪಿ ಎಚ್ ಡಿ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಪ್ರಸ್ತುತ 9 ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡುತ್ತಿದ್ದಾರೆ 8 ಎಂ ಫಿಲ್ ಮಾರ್ಗದರ್ಶನವನ್ನು ಅವರು ಮಾಡಿದ್ದಾರೆ ಅವರ ಪ್ರಕಟಣೆಗಳ ಬಗ್ಗೆ ಎರಡು ಮಾತನ್ನು ಹೇಳ್ತೀನಿ 150ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಅವರು ಪ್ರಕಟಿಸಿದ್ದಾರೆ 100ಕ್ಕೂ ಹೆಚ್ಚು ಶಾಸನಗಳನ್ನು ಪ್ರಕಟಿಸಿದ್ದಾರೆ ಗ್ರಂಥಗಳು ಸುಮಾರು 40ಕ್ಕೂ ಹೆಚ್ಚು ಅವರ ಪ್ರಮುಖ ಗ್ರಂಥಗಳು ಲಿಪಿಶಾಸ್ತ್ರದ ಬಗ್ಗೆ ಕುರಿತಿದ್ದು ಕನ್ನಡ ಲಿಪಿಶಾಸ್ತ್ರ ಕನ್ನಡ ಲಿಪಿ ವಿಕಾಸ ಇವುಗಳು ಹಲವಾರು ಬಾರಿ ಮುದ್ರಣಗೊಂಡಿದೆ ಅವರು ಹೊಂಬುಜದ ಶಾಸನಗಳು ಡಾಕ್ಟರ್ ಹಂಪನಾರವರ ಜೊತೆಗೆ ಅವರು ಸಂಪಾದಿಸಿದ್ದಾರೆ ನಂತರ ಮಾಸ್ತಿಕಲ್ಲು ವೀರಗಲ್ಲು ನಿಷಿದ್ಧಗಳ ಬಗ್ಗೆ ಅವರು ಪುಸ್ತಕವನ್ನು ಬರೆದಿದ್ದಾರೆ ಕನ್ನಡ ಶಾಸನಶಾಸ್ತ್ರ ದಕ್ಷಿಣ ಭಾರತೀಯ ಶಾಸನಶಾಸ್ತ್ರ ಇವುಗಳೊಂದಿಗೆ ನಿಷಿದಿ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಅವರ ಪಿ ಎಚ್ ಡಿ ಪ್ರಬಂಧವು ಪ್ರಕಟವಾಗಿದೆ ಯಲಹಂಕ ನಾಡಪ್ರಭುಗಳ ಶಾಸನ ಸಂಪುಟ ಮಾಧ್ವ ಮಠಗಳ ಶಾಸನ ಸಂಪುಟ ನಾಡಪ್ರಭು ಕೆಂಪೇಗೌಡರ ಸಂಪುಟ ಇದಿಷ್ಟು ಅವರು ಪ್ರಕಟಗೊಂಡಿರುವುದು ಇದರೊಂದಿಗೆ ಇದು ಲಿಪಿಯ ಬಗ್ಗೆ ಶಾಸನಗಳ ಬಗ್ಗೆ ನಾನು ಕುರಿತು ಹೇಳಿದ್ದೇನೆ ಅದಲ್ಲದೆ ಸುಮಾರು 20 ಕನ್ನಡ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಶಾಸನ ಸಂಸ್ಕೃತಿಗೆ ಕಾವ್ಯ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಅವರು
ಪ್ರಕಟಣೆ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿ ಅವರು ಇಂದು ಉಪನ್ಯಾಸವನ್ನು ನೀಡಬೇಕೆಂದು ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇತಿಹಾಸ ಅಕಾಡೆಮಿಯ ಉಪನ್ಯಾಸ ಮಾಲಿಕೆಯಲ್ಲಿ ನನ್ನನ್ನು ಉಪನ್ಯಾಸ ನೀಡೋದಕ್ಕೆ ಆಹ್ವಾನಿಸಿದಂತಹ ಅಕಾಡೆಮಿಯ ಪದಾಧಿಕಾರಿಗಳಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಮೊದಲಿಗೆ ಅರ್ಪಿಸ್ತಾ ಇದ್ದೇನೆ. ಕರ್ನಲ್ ಮೆಕೆಂಜಿಯ ಬಗ್ಗೆ ನಾನಿವತ್ತು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಆಕರಗಳನ್ನು ಸಂಗ್ರಹಿಸಿದ ಮತ್ತು ಆಕರಗಳನ್ನು ನಿರ್ಮಿಸಿದ ವ್ಯಕ್ತಿ ಅಂತ ಕರ್ನಲ್ ಮೆಕೆಂಜಿಯನ್ನು ನಾವು ಕರಿಬಹುದು. ಸಾಧಾರಣವಾಗಿ ಮೆಕೆಂಜಿಯನ್ನು ಕುರಿತು ಹೇಳಬೇಕಾದರೆ ಇತಿಹಾಸ ಆಕರಗಳ ಸಂಗ್ರಾಹಕ ಅಂತ ಮಾತ್ರ ಹೇಳ್ಬಿಡ್ತಾರೆ. ಆದರೆ ನನ್ನ ಪ್ರಕಾರ ಮೆಕೆಂಜಿ ಕೇವಲ ಸಂಗ್ರಾಹಕನಲ್ಲ, ಆತ ಆಕರಗಳ ನಿರ್ಮಾತೃ ಮತ್ತು ಆಕರಗಳ ಸೃಷ್ಟಿಕರ್ತ ಅಂತ ಹೇಳಬಹುದು. ಅದು ಹೇಗೆ ಅನ್ನೋದೇ ನನ್ನ ಇವತ್ತಿನ ಉಪನ್ಯಾಸದ ಮುಖ್ಯ ಸಾರಾಂಶ. ಮೊದಲಿಗೆ ಆತನ ಜೀವನ ಚರಿತ್ರೆಯನ್ನು ಸ್ವಲ್ಪ ಗಮನಿಸೋಣ. ಮೆಕೆಂಜಿಯ ಪೂರ್ತಿ ಹೆಸರು ಕಾಲಿನ್ ಮೆಕೆಂಜಿ ಅಂತ, ಆದರೆ ಆತ ಕರ್ನಲ್ ಮೆಕೆಂಜಿ ಅಂತಲೇ ಪ್ರಸಿದ್ಧನಾಗಿದ್ದಾನೆ. ಕೆಲವರ ಹೆಸರಿನ ಹಿಂದೆ ಅವರ ಹುದ್ದೆ ಅಥವಾ ವೃತ್ತಿ ವಿಶೇಷಣ ಸೇರ್ಕೊಂಡ್ಬಿಟ್ಟಿರುತ್ತೆ. ಅದು ಒಂದು ರೀತಿ ಅವಿನಾಭಾವವಾಗಿ ಸೇರಿಕೊಂಡಿರುತ್ತೆ. ಉದಾಹರಣೆಗೆ ಫರ್ಡಿನ್ಯಾಂಡ್ ಕಿಟೆಲ್ನ ರೆವರೆಂಡ್ ಫರ್ಡಿನ್ಯಾಂಡ್ ಕಿಟೆಲ್ ಅಂತಲೇ ಕರಿತೇವೆ. ಫಾದರ್ ಹೆರಾಸ್ ಅಲ್ಲಿ ಫಾದರನ್ನು ಸೇರ್ಕೊಂಡ್ಬಿಟ್ಟಿದೆ. ಅದೇ ರೀತಿ ಮೇಜರ್ ಡಿಕ್ಸನ್ ಅಂತ ಕರಿತೇವೆ ಇತ್ಯಾದಿ. ಕರ್ನಲ್ ಮೆಕೆಂಜಿಯನ್ನು ಸಹ ನಾವು ಬರೀ ಮೆಕೆಂಜಿ ಅಂತಂದರೆ ಗೊತ್ತಾಗೋದೇ ಇಲ್ಲ, ಕರ್ನಲ್ ಮೆಕೆಂಜಿ ಅಂತಲೇ ಕರಿತೇವೆ. ಮೆಕೆಂಜಿ ಮೂಲತಃ ಸ್ಕಾಟ್ಲೆಂಡ್ ದೇಶದವನು. ಮುರ್ಡೋಕ್ ಮೆಕೆಂಜಿ ಮತ್ತು ಬಾರ್ಬರಾ ಮೆಕೆಂಜಿ ಈ ದಂಪತಿಗಳ ಎರಡನೇ ಮಗ. ಸ್ಕಾಟ್ಲೆಂಡಿನ ಲೂಯಿಸ್ ದ್ವೀಪದ ಸ್ಟಾರ್ನೌ ಎಂಬ ಪುಟ್ಟ ಹಳ್ಳಿಯಲ್ಲಿ ಜನಿಸಿದ. ಈತನ ತಂದೆ ಮುರ್ಡೋಕ್ ಮೆಕೆಂಜಿ ಸ್ಟಾರ್ನೌನಲ್ಲಿ ಒಬ್ಬ ಸಣ್ಣ ವರ್ತಕನಾಗಿದ್ದ ಮತ್ತು ಪೋಸ್ಟ್ ಮಾಸ್ಟರ್ ಆಗಿಯೂ ಸಹ ಕೆಲಸ ನಿರ್ವಹಿಸ್ತಾ ಇದ್ದ. ಈ ಕಾಲಿನ್ ಮೆಕೆಂಜಿ ಅವನ ನಿಜವಾದ ಹೆಸರು. ಕಾಲಿನ್ ಮೆಕೆಂಜಿ ತನ್ನ ವಿದ್ಯಾಭ್ಯಾಸ ಮುಗಿದ ನಂತರ ಸ್ಟಾರ್ನೌನಲ್ಲೇ ಸುಂಕದ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದ. 1778 1783 ಸುಮಾರು 5 ವರ್ಷಗಳ ಕಾಲ ಅಲ್ಲಿ ಕಸ್ಟಮ್ಸ್ ಇಲಾಖೆಯಲ್ಲಿ ಕಂಟ್ರೋಲರ್ ಆಫ್ ದಿ ಕಸ್ಟಮ್ಸ್ ಕೆಲಸ ಮಾಡ್ತಾ ಇದ್ದಂತೆ. ಆತ ತುಂಬ ಸಾಹಸ ಪ್ರವೃತ್ತಿಯವನು. ಹೊಸ ವಿಚಾರಗಳನ್ನು ತಿಳ್ಕೊಳ್ಬೇಕು, ಹೊಸ ಪ್ರದೇಶಗಳನ್ನು ನೋಡಬೇಕು ಅನ್ನುವ ಉತ್ಸಾಹ ಹೊಂದಿದ್ದಂತಹ ಆಸಕ್ತಿ ಹೊಂದಿದ್ದಂತಹ ವ್ಯಕ್ತಿ. ಬೇರೆ ಬೇರೆ ಪ್ರದೇಶಗಳಿಗೆ, ದೇಶ ವಿದೇಶಗಳಿಗೆ ಪ್ರವಾಸ ಮಾಡೋದು, ಅಲ್ಲಿಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ತಿಳ್ಕೊಳ್ಳೋದು ಆತನ ಮೆಚ್ಚಿನ ಹವ್ಯಾಸ ಆಗಿತ್ತು. ಬಾಲ್ಯದಿಂದಲೂ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿ ಮತ್ತು ಗಣಿತಶಾಸ್ತ್ರದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಂತೆ. ಸ್ಕಾಟ್ಲೆಂಡಿನ ಸುಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಜಾನ್ ನೇಪಿಯರ್ ಅನ್ನುವ ಒಬ್ಬ ಗಣಿತಶಾಸ್ತ್ರಜ್ಞ ಇದ್ದ. ಆತನ ಜೀವನ ಚರಿತ್ರೆ ರಚಿಸೋದಕ್ಕೋಸ್ಕರ ನೇಪಿಯರ್ನ ವಂಶಸ್ಥನೇ ಆದಂತಹ ಫ್ರಾನ್ಸಿಸ್ ನೇಪಿಯರ್ ಅನ್ನೋನು ಮೆಕೆಂಜಿಯನ್ನು ಕೋರ್ಕೊಳ್ತಾನೆ. ಜಾನ್ ನೇಪಿಯರು ಸ್ಕಾಟ್ಲೆಂಡಿನ ಎಡಿನ್ಬರೋದವನು. ಅವನು ಮ್ಯಾಥಮೆಟಿಕ್ಸ್ನಲ್ಲಿ ಲಾಗರಿದಮ್ನ ಕಂಡುಹಿಡಿದಂತಹ ಒಬ್ಬ ದೊಡ್ಡ ಗಣಿತಶಾಸ್ತ್ರಜ್ಞ ಮತ್ತು ಅರ್ಥಮೆಟಿಕ್ನಲ್ಲಿ ಅಂಕಗಣಿತದಲ್ಲಿ ದಶಮಾಂಶ ಬಿಂದುವನ್ನು ಬಳಕೆ ಮಾಡೋದನ್ನು ರೂಢಿಗೆ ತಂದವನು, ಅದನ್ನು ಜನಪ್ರಿಯಗೊಳಿಸಿದಂತಹವನು. ಹಿ ಮೇಡ್ ದಿ ಕಾಮನ್ ಯೂಸ್ ಆಫ್ ದಿ ಡೆಸಿಮಲ್ ಪಾಯಿಂಟ್ ಇನ್ ಅರ್ಥಮೆಟಿಕ್ ಅಂಡ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಬರೀತಾರೆ. ಈ ಜಾನ್ ನೇಪಿಯರು ಬಹಳ ದೊಡ್ಡ ಗಣಿತಶಾಸ್ತ್ರಜ್ಞನಾಗಿದ್ದವನು. ಆತ ಆರ್ಥ್ರೈಟಿಸಿಂದ ಸಂಧಿವಾತದಿಂದ ಮರಣ ಹೊಂದ್ಬಿಡ್ತಾನೆ.
ಈತನ ಜೀವನ ಚರಿತ್ರೆಯನ್ನು ರಚಿಸಬೇಕು ಅಂತ ಹೇಳಿ ನೇಪಿಯರ್ನ ವಂಶಸ್ಥನಾದ ಫ್ರಾನ್ಸಿಸ್ ನೇಪಿಯರು ಸೂಕ್ತ ವೇತನದೊಂದಿಗೆ ಮೆಕೆಂಜಿಯನ್ನು ಅಪಾಯಿಂಟ್ ಮಾಡಿಕೊಳ್ತಾನೆ. ನೇಪಿಯರ್ನ ಸಾಧನೆಯನ್ನು ಕುರಿತು ಬರೆಯೋ ಸಂದರ್ಭದಲ್ಲಿ ಅದಕ್ಕೆ ಹಿನ್ನೆಲೆಯಾಗಿ ಭಾರತೀಯ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು, ಇಂಡಿಯನ್ ಸಿಸ್ಟಮ್ ಆಫ್ ಲಾಗರಿದಮ್ ಬಗ್ಗೆಯೂ ಮತ್ತು ಇಂಡಿಯಾದಲ್ಲಿ ಬಳಕೆಯಲ್ಲಿದ್ದಂತಹ ಗಣಿತಶಾಸ್ತ್ರದ ಬಗ್ಗೆಯೂ ಒಂದಷ್ಟು ಅಧ್ಯಯನ ಮಾಡಬೇಕು, ಮಾಹಿತಿ ಸಂಗ್ರಹಿಸಬೇಕು ಅಂತ ಹೇಳಿ ಈತನಿಗನ್ಸುತ್ತೆ ಮೆಕೆಂಜಿಗೆ. ಆ ಪ್ರಕಾರವಾಗಿ ಫ್ರಾನ್ಸಿಸ್ನ ಸೂಚನೆಯಂತೆ 1783 ಸೆಪ್ಟೆಂಬರ್ 2ನೇ ತಾರೀಕು ಮದ್ರಾಸಿಗೆ ಬರ್ತಾನೆ. ಆ ಕಸ್ಟಮ್ಸ್ ಇಲಾಖೆಯಲ್ಲಿದ್ದಂತಹ ಕೆಲಸವನ್ನು ಬಿಟ್ಬಿಟ್ಟು ಅಲ್ಲಿ ರಾಜೀನಾಮೆ ಕೊಟ್ಬಿಟ್ಟು ಭಾರತಕ್ಕೆ ಬರ್ತಾನೆ. 1783 ಸೆಪ್ಟೆಂಬರ್ 2ನೇ ತಾರೀಕು ಮದ್ರಾಸಿಗೆ ಬರ್ತಾನೆ. ಅವನು ಇಲ್ಲಿ ಮದ್ರಾಸಿಗೆ ತಲುಪಿದ ಕೆಲವೇ ದಿನಗಳಲ್ಲಿ ಅವನ ಪ್ರಾಯೋಜಕತ್ವವನ್ನು ವಹಿಸ್ಕೊಂಡಿದ್ದಂತಹ ಫ್ರಾನ್ಸಿಸ್ ತೀರ ಹೋಗ್ಬಿಡ್ತಾನೆ, ಸ್ಕಾಟ್ಲ್ಯಾಂಡ್ನಲ್ಲಿ ತೀರ ಹೋಗ್ಬಿಡ್ತಾನೆ. ಆದರೆ ಇಲ್ಲಿ ಫ್ರಾನ್ಸಿಸ್ನ ಮಗಳು ಮತ್ತು ಅಳಿಯ ಇರ್ತಾರೆ. ಆತ ಅಳಿಯ ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಮದುರೈನಲ್ಲಿ ವಾಸವಾಗಿರ್ತಾನೆ. ಅವನ ಹೆಸರು ಸ್ಯಾಮ್ಯುಯಲ್ ಜಾನ್ಸನ್ ಅಂತ. ಈತ ಫ್ರಾನ್ಸಿಸ್ನ ಅಳಿಯ. ಆ ಮಗಳು, ಫ್ರಾನ್ಸಿಸ್ನ ಮಗಳ ಹೆಸರು ಹೆಸ್ಟರ್ ಜಾನ್ಸನ್ ಅಂತ. ಇವರು ಮದುರೈನಲ್ಲಿ ವಾಸ ಮಾಡ್ತಿರ್ತಾರೆ. ಇಲ್ಲಿಗೆ ಬಂದವನು ತನ್ನ ಮುಖ್ಯ ಗಮನ ಇತ್ತಲ್ಲ, ಇಲ್ಲಿಯ ಭಾರತೀಯ ಗಣಿತಶಾಸ್ತ್ರದ ಬಗ್ಗೆ ಮಾಹಿತಿ ಸಂಗ್ರಹಿಸೋದು ಇತ್ಯಾದಿಗಳನ್ನು ಮಾಡಬೇಕಾದ್ರೆ ಭಾರತದಲ್ಲೇ ಉಳಿದುಕೊಳ್ಳಬೇಕಾದ ಅನಿವಾರ್ಯತೆ ಮೆಕೆಂಜಿಗೆ ಒದಗ್ತದೆ. ಈ ಫ್ರಾನ್ಸಿಸ್ ನೇಪಿಯರ್ನ ಅಳಿಯನ ಸಹಾಯದಿಂದ, ಜಾನ್ಸನ್ ಅವರ ಸಹಾಯದಿಂದ ಈಸ್ಟ್ ಇಂಡಿಯಾ ಕಂಪನಿಯಲ್ಲೇ ಕೆಲಸಕ್ಕೆ ಸೇರಿಕೊಳ್ತಾನೆ. ಅದು ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದಲ್ಲಿ, ಮದ್ರಾಸ್ ಇಂಜಿನಿಯರ್ಸ್ ಅಂತ. ಪ್ರಾಯಶಃ ಈಗಲೂ ಅದು ಇದೆ, ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂತ, MEG ಗ್ರೂಪ್ ಅಂತ. ಅಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಅದಕ್ಕೆ ಮೊದಲು, ಸ್ವಲ್ಪ ದಿವಸ ಮೊದಲನೇ ಇನ್ಫೆಂಟ್ರಿ ಡಿವಿಷನ್ನಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಅಂದರೆ ಮಿಲ್ಟ್ರಿಯಲ್ಲೇ 1786 ಬಂದಿದ್ದು, 83ರಲ್ಲೇ ಇಲ್ಲಿ ಇನ್ಫೆಂಟ್ರಿ ಡಿವಿಷನ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದು ಮಿಲ್ಟ್ರಿಯಲ್ಲಿ. 86ರಲ್ಲಿ ಕೆಡೆಟ್ ಆಫ್ ಎಂಜಿನಿಯರ್ ಅಂತ ಹೇಳಿ ಈ ಮದ್ರಾಸ್ ಎಂಜಿನಿಯರ್ಸ್ಗೆ ಈ ಒಂದು ವರ್ಗಾವಣೆ ಆಗುತ್ತೆ. ಅಲ್ಲಿ ಆ 3 ವರ್ಷ ಅವನು ಸಂಪೂರ್ಣವಾಗಿ ಮಿಲ್ಟ್ರಿಯಲ್ಲೇ ಸಂಪೂರ್ಣವಾಗಿ ಕೆಲಸ ಮಾಡ್ದ. ಈ ಮದ್ರಾಸ್ ಎಂಜಿನಿಯರ್ಸ್ಗೆ ಬಂದ ಮೇಲೆ ಇಲ್ಲಿ ಇವನು ಸ್ಯಾಮ್ಯುಯಲ್ ಜಾನ್ಸನ್ ಇದ್ನಲ್ಲ, ಆ ನೇಪಿಯರ್ನ ಅಳಿಯ, ಅವನ ಮಗ ಒಬ್ಬ ಇರ್ತಾನೆ ಅಲೆಕ್ಸಾಂಡರ್ ಅಂತ. ಆತನ ಸಹಾಯದಿಂದ ಅಲ್ಲಿದ್ದಂತಹ ಕೆಲವು ಸ್ಥಳೀಯ ಬ್ರಾಹ್ಮಣ ಪಂಡಿತರನ್ನು ಪರಿಚಯ ಮಾಡಿಕೊಳ್ತಾನೆ. ಅಲೆಕ್ಸಾಂಡರನ್ನೇ ಮೆಕೆನ್ಜಿಗೆ ಇಲ್ಲಿಯ ಸ್ಥಳೀಯ ಕೆಲವು ವಿದ್ವಾಂಸರನ್ನು, ಬ್ರಾಹ್ಮಣ ಪಂಡಿತರನ್ನು ಪರಿಚಯ ಮಾಡಿಕೊಡ್ತಾನೆ. ಅವರ ಸಹಾಯದಿಂದ ಭಾರತೀಯ ಗಣಿತಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಸಂಗ್ರಹಿಸುವ ಪ್ರಯತ್ನ ಮೆಕೆನ್ಜಿ ಮಾಡ್ತಾನೆ. ಅದರ ಜೊತೆಗೆ ಇಲ್ಲಿಯ ಪ್ರಾಚ್ಯ ವಸ್ತುಗಳು, ಪ್ರಾಚೀನ ಹಸ್ತಪ್ರತಿಗಳು ಮತ್ತು ಆ ಪ್ರಾಚೀನ ಹಸ್ತಪ್ರತಿಗಳಲ್ಲಿ ಬರೆದಿಡಲಾದಂತಹ ಜ್ಞಾನ ಸಂಪತ್ತಿನ ಹಾಗೂ ಇತಿಹಾಸ ಮತ್ತು ಸಂಸ್ಕೃತಿಯ ಮಹತ್ವದ ಪರಿಚಯ ಆಗುತ್ತೆ. ಇದರಿಂದಾಗಿ ಆ ಕಡೆಗೆ ಆಕರ್ಷಿತನಾಗ್ತಾನೆ ಮೆಕೆಂಜಿ. ಇವುಗಳಿಂದ ಆಕರ್ಷಿತನಾದ ಮೆಕೆಂಜಿ ತನ್ನ ಉಳಿದ ಜೀವಮಾನ ಇಡೀ ಇವುಗಳಿಗಾಗಿಯೇ ಪರಿಶ್ರಮಿಸಿದ್ದು ಒಂದು ದೊಡ್ಡ ಮಹತ್ವದ ಸಂಗತಿ, ಒಂದು ಇತಿಹಾಸ ನಿರ್ಮಾಣ ಆಗೋಕ್ಕೆ ಕಾರಣ ಆಗುತ್ತೆ. ಇಲ್ಲಿ ಈತ ಸೈನ್ಯದಲ್ಲಿ ಎಂಜಿನಿಯರ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರೂ, ಮಿಲ್ಟ್ರಿಗೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಿದ್ರೂ ಅವನ ವಿಶೇಷ ಸೇವೆಯನ್ನು ಸರ್ವೆಗೋಸ್ಕರ ಬಳಸ್ಕೊಳ್ತಿರ್ತಾರೆ. ಅಂದರೆ ಮಿಲ್ಟ್ರಿಗೆ ಅನುಕೂಲವಾಗುವಂತೆ ಇಲ್ಲಿದ್ದಂಥ ಸ್ಥಳೀಯ ಪ್ರದೇಶಗಳ ನಕ್ಷೆಗಳನ್ನು ತಯಾರಿಸೋ ಜವಾಬ್ದಾರಿಯನ್ನು ಮೆಕೆಂಜಿಗೆ ವಹಿಸ್ತಾರೆ. ಆತ ಅತಿ ನಿಷ್ಠೆಯಿಂದ ಇವುಗಳನ್ನು ನಿರ್ವಹಿಸ್ತಾನೆ, ತುಂಬ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾನೆ. ಅದೇ ಸಂದರ್ಭದಲ್ಲಿ ಈ ಆಂಗ್ಲೋ ಮೈಸೂರು ವಾರ್ ನಡೀತಾ ಇರ್ತವೆ. 3ನೇ ಆಂಗ್ಲೋ ಮೈಸೂರು ವಾರ್ನಲ್ಲಿ 1790-92ರವರೆಗೆ ನಡೆದಂತಹ ಯುದ್ಧದಲ್ಲಿ, 3ನೇ ಆಂಗ್ಲೋ ಮೈಸೂರು ವಾರ್ನಲ್ಲಿ ಟಿಪ್ಪು ಸುಲ್ತಾನನ ವಿರುದ್ಧ ನಡೆದಂತಹ ಯುದ್ಧದಲ್ಲಿ ಮೆಕೆಂಜಿ ಸ್ವತಃ ಪಾಲ್ಗೊಂಡಿರ್ತಾನೆ.
ಈ ಯುದ್ಧದಲ್ಲಿ ಮೆಕೆನ್ಜಿಯ ಸೇವೆಯನ್ನು ಗಮನಿಸಿದಂತಹ ಗವರ್ನರ್ ಜನರಲ್ ಮತ್ತು ಸೈನ್ಯದ ಮಹಾದಂಡನಾಯಕನಾಗಿದ್ದಂತಹ ಲಾರ್ಡ್ ಕಾರ್ನ್ವಾಲಿಸು ಮೆಕೆನ್ಜಿಯನ್ನು ಇಂಜಿನಿಯರ್ ಮತ್ತು ಸರ್ವೇಯರ್ ಆಗಿ ಹೈದರಾಬಾದ್ನ ನಿಜಾಮನಿಂದ ಪಡ್ಕೊಂಡಂತಹ ಪ್ರದೇಶಗಳನ್ನು ಸರ್ವೆಗೋಸ್ಕರ ಸರ್ವೆ ಮಾಡೋದಕ್ಕೋಸ್ಕರ ನೇಮಿಸ್ತಾನೆ. ಆ ಯುದ್ಧದಲ್ಲಿ ಇವನ ಸೇವೆಯನ್ನು ಗಮನಿಸಿದ ಮತ್ತು ಈತನ ಚಾಕಚಕ್ಯತೆಯನ್ನು ಸರ್ವೆ ವಿಷಯದಲ್ಲಿ ಈತನಿಗಿದ್ದಂತಹ ಆಸಕ್ತಿಯನ್ನು ಮತ್ತು ನಾಲೆಡ್ಜನ್ನು ಗಮನಿಸಿದಂತಹ ಕಾರ್ನ್ವಾಲಿಸು ಈ ಹೈದರಾಬಾದಿನ ನಿಜಾಮನಿಂದ ಬಂದಿದ್ದಂತಹ ಸೀಡೆಡ್ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ ಅಂತಹ ಆ ಪ್ರದೇಶಗಳನ್ನು ಸರ್ವೆ ಮಾಡೋದಕ್ಕೋಸ್ಕರ ನೇಮಿಸ್ಕೊಳ್ತಾನೆ. ಈತ ಮಾಡಿದ ಒಂದಷ್ಟು ಸಂಕ್ಷಿಪ್ತವಾಗಿ ಒಂದು ಸ್ವಲ್ಪ ಕೆಲವು ವಿಚಾರಗಳನ್ನು ಹೇಳ್ಬಿಡ್ತೀನಿ. ಮೆಕೆನ್ಜಿ ಭಾರತಕ್ಕೆ ಬಂದಂತಹ ಮೊದಲ 12-13 ವರ್ಷಗಳು ಸೈನ್ಯದ ಕೆಲಸದಲ್ಲೇ ಸಂಪೂರ್ಣವಾಗಿ ತೊಡಗಿಸ್ಕೊಂಡ. ಆ ಸಂದರ್ಭದಲ್ಲಿ ಕೊಯಮತ್ತೂರು, ದಿಂಡಿಗಲ್ಲು, ಮದ್ರಾಸು, ನೆಲ್ಲೂರು ಮತ್ತು ಗುಂಟೂರುಗಳಲ್ಲಿ ಕಾರ್ಯನಿರ್ವಹಿಸ್ತಾನೆ. 1790-92 ನಡೆದಂತಹ 3ನೇ ಆಂಗ್ಲೋ ಮೈಸೂರು ವಾರ್ನಲ್ಲಿ ಪಾಲ್ಗೊಂಡಿರ್ತಾನೆ. ಆ ನಂತರ 1793 ಆ ಹೈದರಾಬಾದಿನ ನಿಜಾಮಿನಿಂದ ಪಡ್ಕೊಂಡಂತಹ ಪ್ರದೇಶಗಳ ಸರ್ವೆ ಕೆಲಸದಲ್ಲಿ ನಿಯೋಜಿತನಾಗ್ತಾನೆ. 1793 ಪಾಂಡಿಚೇರಿಯ ಯುದ್ಧದಲ್ಲೂ ಪಾಲ್ಗೊಳ್ತಾನೆ. ನಂತರ ಕಮ್ಯಾಂಡಿಂಗ್ ಎಂಜಿನಿಯರ್ ಆಗಿ 1796 ಈತನನ್ನು ಶ್ರೀಲಂಕಾಗೆ ವರ್ಗಾವಣೆ ಮಾಡ್ತಾರೆ. ಅಲ್ಲಿ 98 ಶ್ರೀಲಂಕಾದಲ್ಲಿ ಕಾರ್ಯನಿರ್ವಹಿಸಿ ಆಮೇಲೆ ವಾಪಸ್ ಬರ್ತಾನೆ. ಈತ ಮಿಲಿಟ್ರಿಯಲ್ಲಿ ಎಷ್ಟು ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ ಅಂತ ಹೇಳಿದ್ರೆ ಹಲವಾರು ಪ್ರಮೋಷನ್ಗಳು ಈತನಿಗೆ ಕೆಲವೇ ವರ್ಷಗಳಲ್ಲಿ ಸಿಗ್ತಾ ಬರ್ತವೆ. 1783 ಮೇ 16 ತಾರೀಕು ಸೆಕೆಂಡ್ ಲೆಫ್ಟಿನೆಂಟ್ ಆಗಿ ಆತನಿಗೆ ಪ್ರಮೋಷನ್ ಸಿಗುತ್ತೆ. 1789 March 6 ಫಸ್ಟ್ ಲೆಫ್ಟಿನೆಂಟ್ ಆಗ್ತಾನೆ. 1793 August 16 ಕ್ಯಾಪ್ಟನ್ ಆಗ್ತಾನೆ. 1806 January 1 ಮೇಜರ್ ಆಗಿ ಈತನಿಗೆ ಪ್ರಮೋಷನ್ ಸಿಗುತ್ತೆ. 1819 August 12 ಕರ್ನಲ್ ಹುದ್ದೆಗೆ ಪ್ರಮೋಷನ್ ಸಿಗುತ್ತೆ. ಇಲ್ಲಿ ಆತ 1793 ಹೈದರಾಬಾದ್ನ ನಿಜಾಮನಿಂದ ಈಸ್ಟ್ ಇಂಡಿಯಾ ಕಂಪನಿಗೆ ಲಭಿಸಿದ್ದಂತಹ ಸೀಡೆಡ್ ಜಿಲ್ಲೆಗಳನ್ನು ಸರ್ವೆಯನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಗುಲ್ಬರ್ಗಾ, ಬೀದರ್, ರಾಯಚೂರು, ಕೊಪ್ಪಳ ಜಿಲ್ಲೆಗಳಾದ್ಯಂತ ಕ್ಷೇತ್ರ ಪರಿವೀಕ್ಷಣೆ ಮಾಡಿ 100 ಶಿಲಾಶಾಸನಗಳನ್ನು ಮತ್ತು ತಾಮ್ರಶಾಸನಗಳ ಪಾಠಗಳನ್ನು ಸಂಗ್ರಹಿಸ್ತಾನೆ ಮತ್ತು ಛಾಯಾಚಿತ್ರಗಳನ್ನು ಸಂಗ್ರಹಿಸ್ತಾನೆ. ಅವುಗಳನ್ನು ಸಂಗ್ರಹಿಸಿ ಶಾಸನ ಪಾಠಗಳನ್ನು ಸಿದ್ಧಪಡಿಸ್ತಾನೆ. ಇದೆಷ್ಟನ್ನು ತಗೊಂಡಾತ ನಿವೃತ್ತನಾದ ನಂತರ ಹೈದರಾಬಾದ್ ಕರ್ನಾಟಕದ ಶಾಸನಗಳು ಅಂತ ಹೇಳಿ ಒಂದು ಸಂಪುಟದ ಹಸ್ತಪ್ರತಿಯನ್ನು ಸಿದ್ಧ ಮಾಡ್ತಾನೆ 1821. ಅಲ್ಲಿಯವರೆಗೂ ಅವನ ಕಲೆಕ್ಷನ್ ಸುಮ್ಮನೆ ಇಟ್ಕೊಂಡಿರ್ತಾನಷ್ಟೇ. ಆ ಹಸ್ತಪ್ರತಿಯನ್ನು ಒಂದು ಶಾಸನ ಸಂಪುಟದ ಹಸ್ತಪ್ರತಿಯನ್ನು ತಯಾರಿಸ್ತಾನೆ. ವಾಸ್ತವವಾಗಿ ಹೇಳೋದಾದರೆ ಈ ಶಾಸನ ಸಂಪುಟ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ರಚನೆಯಾದ ಅತ್ಯಂತ ಪ್ರಾಚೀನ ಶಾಸನ ಸಂಪುಟ ಅಂತ ಹೇಳ್ಬೋದು. ಇದು ಹಸ್ತಪ್ರತಿಯ ರೂಪದಲ್ಲೇ ಬ್ರಿಟಿಷ್ ಲೈಬ್ರರಿಯ ಹಸ್ತಪ್ರತಿ ಭಂಡಾರದಲ್ಲಿ ಅಜ್ಞಾತವಾಗಿಯೇ ಉಳಿದಿತ್ತು. ಅದನ್ನು ಗಮನಿಸಿದಂತಹ ಡಾಕ್ಟರ್ ವಿ ಶಿವಾನಂದ ಅವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯ ಕನ್ನಡ ಪ್ರೊಫೆಸರ್ ಆಗಿದ್ದರು. ಅವರು ಅಲ್ಲಿ ಹಸ್ತಪ್ರತಿ ಭಂಡಾರದಲ್ಲಿದ್ದಿದ್ದನ್ನು ಗಮನಿಸಿ ಆ ಶಾಸನಗಳ ಪಾಠಗಳನ್ನು ಪರಿಷ್ಕರಿಸಿ ಎಲ್ಲ ಶಾಸನಗಳ ಪಾಠ, ಅದರ ಸಾರಾಂಶ, ಅದರ ಕಾಲ, ಅದರ ಐತಿಹಾಸಿಕ ಸಾಂಸ್ಕೃತಿಕ ಮಹತ್ವಗಳನ್ನು ಕುರಿತ ವಿವರವಾದ ಪ್ರಸ್ತಾವನೆಯೊಂದಿಗೆ ಹೈದರಾಬಾದ್ ಕರ್ನಾಟಕದ ಶಾಸನಗಳು ಅನ್ನೋ ಒಂದು ಪುಸ್ತಕವನ್ನು ಪ್ರಕಟಿಸಿದರು. ಹೀಗಾಗಿ ಮೆಕೆನ್ಜಿ ಸಿದ್ಧಪಡಿಸಿದ ಶಾಸನ ಸಂಪುಟದ ಹಸ್ತಪ್ರತಿ ಆತ ಮರಣಿಸಿದ ಸುಮಾರು 160 ನಂತರ ಪ್ರಕಟವಾಯಿತು, ಬೆಳಕು ಕಾಣಿತು 1981. ಅದು ಅಲ್ಲಿಯವರೆಗೂ 160 ತನಕ ಆ ಶಾಸನ ಸಂಪುಟ ಬೆಳಕು ಬಂದಿರಲಿಲ್ಲ, ಅಜ್ಞಾತವಾಗಿ ಉಳಿದಿತ್ತು. ಇರಲಿ, ಮತ್ತೆ ಸ್ವಲ್ಪ ನಾವು ಹಿಂದಕ್ಕೆ ಹೋಗೋಣ. 1796 ಸಿಂಹಳ ಅಂದರೆ ಇವತ್ತಿನ ಶ್ರೀಲಂಕಾಗೆ ಕಮ್ಯಾಂಡಿಂಗ್ ಎಂಜಿನಿಯರ್ ಆಗಿ ವರ್ಗಾವಣೆಗೊಂಡಂತಹ ಮೆಕೆನ್ಜಿ ಅಲ್ಲಿಯ ಪ್ರದೇಶಗಳನ್ನು ಸರ್ವೆ ಮಾಡಿದ, ಅಲ್ಲಿಯ ನಕ್ಷೆಗಳನ್ನು ತಯಾರಿಸಿದ್ರೊಂದಿಗೆ
ಅಲ್ಲಿಯೂ ಹಲವಾರು ಹಸ್ತಪ್ರತಿಗಳನ್ನು, ನಾಣ್ಯಗಳನ್ನು ಮತ್ತು ಹಲವಾರು ಚಾರಿತ್ರಿಕ ಮಹತ್ವದ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡು ವಾಪಸ್ ಬರ್ತಾನೆ. 1799 ಬ್ರಿಟಿಷ್ ಸೈನ್ಯದೊಂದಿಗೆ 4ನೇ ಆಂಗ್ಲೋ ಮೈಸೂರು ವಾರ್ನಲ್ಲಿ ಟಿಪ್ಪು ಸುಲ್ತಾನ್ನ ವಿರುದ್ಧ ನಡೆದಂತಹ ಯುದ್ಧದಲ್ಲಿ ಪಾಲ್ಗೊಳ್ತಾನೆ ಮೆಕೆನ್ಜಿ. ಅಲ್ಲಿ ಟಿಪ್ಪು ಸುಲ್ತಾನನ ಮರಣಾನಂತರ ಮೈಸೂರು ರಾಜ್ಯದ ಸರ್ವೇ ಕೆಲಸಕ್ಕೆ, ಅಂದರೆ ಟಿಪ್ಪುವಿನಿಂದ ವಶಪಡಿಸ್ಕೊಂಡ್ರಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರ ಅಧೀನಕ್ಕೆ ಈ ಪ್ರದೇಶಗಳೆಲ್ಲ ಬರುತ್ತೆ, ಈ ಎಲ್ಲವನ್ನು ಸರ್ವೆ ಮಾಡೋದಕ್ಕೋಸ್ಕರ ಮೆಕೆನ್ಜಿಯನ್ನು ನಿಯೋಜಿಸ್ತಾರೆ. 1799 1810 ಮೈಸೂರು ರಾಜ್ಯದ ಸರ್ವೆ ಮಾಡ್ತಾನೆ. ಆ ನಂತರ 1811 ಜಾವಾ ದ್ವೀಪದ ಸರ್ವೆಗೆ ಹೋಗ್ತಾನೆ. ಆ ಜಾವಾ ಸಹ ಬ್ರಿಟಿಷರ ವಶದಲ್ಲಿತ್ತು. 1816 ಅವನು ಜಾವಾದಲ್ಲೇ ಇರ್ತಾನೆ. 1816 ಭಾರತಕ್ಕೆ ಹಿಂದಿರುಗಿದಂತಹ ಮೆಕೆನ್ಜಿ 1817 ಕಲ್ಕತ್ತೆಗೆ ತೆರಳಿ ತನ್ನ ಜೀವನದ ಅಂತ್ಯದವರೆಗೂ ಅಲ್ಲೇ ನೆಲೆಸಿರ್ತಾನೆ. 1821 May 4 ಕೆಲವರ ಪ್ರಕಾರ May 8 ಅವನು ಮರಣ ಹೊಂದಿದ ಅಂತ ಹೇಳಿ ಕೆಲವು ಬೇರೆ ದಾಖಲೆಗಳಲ್ಲಿ ಸಿಗ್ತವೆ. ಅವನು ಅಲ್ಲಿಯೇ ಮರಣ ಹೊಂದುತ್ತಾನೆ. ವೃತ್ತಿಯಿಂದ ಸೇನಾಧಿಕಾರಿಯಾಗಿದ್ದರು, ಸರ್ವೇಯರಾಗಿದ್ದರು, ಇತಿಹಾಸ, ಸಂಸ್ಕೃತಿ, ಸಾಹಿತ್ಯ ಇವುಗಳ ಬಗ್ಗೆ ಅಪಾರವಾದ ಆಸಕ್ತಿ ಹೊಂದಿದ್ದಂತಹ ಮೆಕೆನ್ಜಿ ಸಂಶೋಧಕ ಪ್ರವೃತ್ತಿಯನ್ನು ಹೊಂದಿದ್ದ. ಈತನ ಈ ಸಂಶೋಧಕ ಮತ್ತು ಆಸಕ್ತಿಯ ಫಲವಾಗಿ, ಸಂಶೋಧನಾ ಪ್ರವೃತ್ತಿ ಮತ್ತು ಆಸಕ್ತಿಯ ಫಲವಾಗಿ ಈತ ತುಂಬ ಕರ್ನಾಟಕದ ಇತಿಹಾಸಕ್ಕೆ, ನಾನು ವಿಶೇಷವಾಗಿ ಸ್ವಲ್ಪ ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒತ್ತುಕೊಟ್ಟು ಈತನ ಕೆಲಸಗಳನ್ನು ಕುರಿತು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಟ್ಟು 1568 ತಾಳೆಗರಿ ಹಸ್ತಪ್ರತಿಗಳು, 2070 ಕಾಗದದ ಹಸ್ತಪ್ರತಿಗಳು, 8076 ಶಾಸನಗಳ ಪಾಠಗಳು, 79 ನಕ್ಷೆಗಳು, 2150 ಟ್ರಾನ್ಸ್ಲೇಷನ್ಸ್ ಭಾಷಾಂತರಗಳು, 2630 ರೇಖಾಚಿತ್ರಗಳು, 6128 ಪ್ರಾಚೀನ ನಾಣ್ಯಗಳು, 106 ಪ್ರಾಚೀನ ವಿಗ್ರಹಗಳು ಮತ್ತು 40 ಹಳೆಯ ಕೆಲವು ಸಣ್ಣ ಪುಟ್ಟ ಇದನ್ನು ಸಂಗ್ರಹಿಸಿದ್ದ ಅನ್ನುವ ವಿವರ ಸಿಗುತ್ತೆ. ಇವುಗಳನ್ನು ಸಂಗ್ರಹಿಸೋದಕ್ಕೋಸ್ಕರ ಈತ ಸುಮಾರು 1500 ಪೌಂಡ್ ಹಣ, ಸ್ವಂತ ಹಣವನ್ನು ಖರ್ಚು ಮಾಡಿದ್ದ ಅನ್ನುವ ಒಂದು ಹೇಳಿಕೆ ಸಿಗುತ್ತೆ. ಇವನು ಸಂಗ್ರಹಿಸಿದ್ದಂತಹ ಹಸ್ತಪ್ರತಿಗಳಲ್ಲಿ ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು, ಮಲಯಾಳಂ, ಒರಿಯಾ, ಮರಾಠಿ, ಹಿಂದಿ, ಪರ್ಷಿಯನ್, ಅರೇಬಿಕ್, ಜಾವನೀಸ್, ಬರ್ಮಾ ಮತ್ತು ಇಂಗ್ಲೀಷ್, ಇಷ್ಟೂ ಭಾಷೆಯ ಹಸ್ತಪ್ರತಿಗಳು ಇವನ ಸಂಗ್ರಹದಲ್ಲಿದ್ದವು. ಮೆಕೆನ್ಜಿ ತಾನು ಸರ್ವೆ ಮಾಡೋ ಸಂದರ್ಭದಲ್ಲಿ ಸ್ಥಳೀಯ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿಯನ್ನು ಕುರಿತು ಮಾಹಿತಿ ಸಂಗ್ರಹಿಸೋದಕ್ಕೆ ಹಲವು ಜನ ಸ್ಥಳೀಯ ಪಂಡಿತರನ್ನು, ವಿದ್ವಾಂಸರನ್ನು ತನ್ನ ಸಹಾಯಕರನ್ನಾಗಿ ನೇಮಿಸ್ಕೊಂಡಿದ್ದ. ಅವರಿಂದ ತನಗೆ ತುಂಬ ಸಹಾಯ ಆಯಿತು ಅಂತ ಹೇಳಿ ಮೆಕೆನ್ಜಿಯೇ ದಾಖಲಿಸಿರೋದನ್ನು ಗಮನಿಸಬಹುದು. ಈತನ ಸಹಾಯಕರಲ್ಲಿ ತುಂಬ ಪ್ರಸಿದ್ಧರಾದವನು ಅಂತಂದರೆ ಕವೆಲ್ಲಿ ವೆಂಕಟ ಬೋರಯ್ಯ. 1796 ಕವೆಲ್ಲಿ ವೆಂಕಟ ಬೋರಯ್ಯ ಮೆಕೆನ್ಜಿಯ ಸಹಾಯಕನಾಗಿ ಕೆಲಸ ಮಾಡಿದ್ದ. ಈತ ಕವೆಲ್ಲಿ ವೆಂಕಟ ಬೋರಯ್ಯ ಕನ್ನಡ, ತೆಲುಗು, ತಮಿಳು, ಸಂಸ್ಕೃತ ಮತ್ತು ಇಂಗ್ಲೀಷ್ ಭಾಷೆಗಳಲ್ಲಿ ಪಾರಂಗತನಾಗಿದ್ದ. ಈತನ ಬಗ್ಗೆಯೇ ತುಂಬ ಜನ ಗುರುತಿಸ್ತಾರೆ ಮೆಕೆನ್ಜಿಯ ಸಹಾಯಕರಲ್ಲಿ ಅತೀ ಪ್ರಮುಖನಾದವನು ಅಂತ. 1803 ಕವೆಲ್ಲಿ ವೆಂಕಟ ಬೋರಯ್ಯ ತೀರ್ಹೋಗ್ತಾನೆ. ನನ್ನ ಪ್ರಕಾರ ಕವೆಲ್ಲಿ ವೆಂಕಟ ಬೋರಯ್ಯಗಿಂತ ಆತನ ಸಹೋದರನಾಗಿದ್ದಂತಹ ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯ ತುಂಬ ಸಹಾಯ ಮಾಡಿದ್ದಾನೆ. ಈತನೂ ಸಹ ಬಹುಭಾಷಾ ಪಂಡಿತ, ಬಹಳ ದೊಡ್ಡ ಸ್ಕಾಲರು. ಈತನ ಬಗ್ಗೆ ಯಾರೂ ಹೆಚ್ಚಿಗೆ ಬರೆದಿಲ್ಲ, ಆದರೆ ಒಂದು ಪುಸ್ತಕ ಸಿಗುತ್ತೆ. CV ರಾಮಚಂದ್ರರಾವ್ ಅನ್ನೋರು ಒಂದು ಪುಸ್ತಕ ಬರೆದಿದ್ದಾರೆ, ದಿ ಕವೆಲ್ಲಿ ಬ್ರದರ್ಸ್ ಕರ್ನಲ್ ಕಾಲಿನ್ ಮೆಕೆನ್ಜಿ
ಆ್ಯಂಡ್ ದಿ ರೀಕನ್ಸ್ಟ್ರಕ್ಷನ್ ಆಫ್ ಸೌತ್ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರಲ್ ರಿಸರ್ಜೆನ್ಸ್ ಇನ್ ಸೌತ್ ಇಂಡಿಯಾ ಅಂತ ಅನ್ನೋ ಒಂದು ಪುಸ್ತಕವನ್ನು 2003 ಬರೆದಿದ್ದಾರೆ, ಪ್ರಕಟಿಸಿದ್ದಾರೆ. ಈ ಕವೆಲ್ಲಿ ಬ್ರದರ್ಸು 4-5 ಜನ ಇದ್ದರು. ಕವೆಲ್ಲಿ ವೆಂಕಟ ಬೋರಯ್ಯ, ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯ, ಕವೆಲ್ಲಿ ವೆಂಕಟ ರಾಮಸ್ವಾಮಿ, ಕವೆಲ್ಲಿ ವೆಂಕಟ ನಾರಾಯಣ ಮತ್ತು ಕವೆಲ್ಲಿ ಸೀತಯ್ಯ. ಈ 5 ಜನ ಸಹೋದರರು ಸಹ ಕರ್ನಲ್ ಮೆಕೆಂಜಿಗೆ ಸಹಾಯ ಮಾಡಿದ್ದಾರೆ. ಇವನು ಕವೆಲ್ಲಿ ವೆಂಕಟ ಬೋರಯ್ಯ 1803 ಮರಣ ಹೊಂದಿದಾಗ ಅಷ್ಟೊತ್ತಾಗಲೇ ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯ ಮೆಕೆಂಜಿಯ ಸಹಾಯಕನಾಗಿ ಕೆಲಸ ಮಾಡ್ತಾಯಿದ್ದ. ಈ ಕವೆಲ್ಲಿ ವೆಂಕಟ ಬೋರಯ್ಯನಿಗೆ ಮತ್ತು ಆ ಸಹೋದರರ ಬಗ್ಗೆ ಮೆಕೆಂಜಿಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಮೆಕೆಂಜಿ ದಾಖಲಿಸಿರೋದನ್ನು ನಾವು ಗಮನಿಸಬಹುದು. ಕವೆಲ್ಲಿ ವೆಂಕಟ ಬೋರಯ್ಯ ಭಾರತೀಯ ಜ್ಞಾನ ಶಾಖೆಯ ಹೆಬ್ಬಾಗಿಲಿನ ದರ್ಶನ ನನಗೆ ಮಾಡಿಸ್ದ ಅಂತ ಬರ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಕವೆಲ್ಲಿ ವೆಂಕಟ ಬೋರಯ್ಯನ ಬಗ್ಗೆ ಪ್ರೀತಿ ಇತ್ತು. ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯ ಅಂತೂ ಹಲವು ವರ್ಷಗಳ ಕಾಲ ಮೆಕೆಂಜಿಯ ಸಹಾಯಕನಾಗಿ ಆತನ ಜೊತೆಯಲ್ಲೇ ಇದ್ದ. ಮೆಕೆಂಜಿ ತೀರ್ಹೋದ ನಂತರವೂ 2 ವರ್ಷ ಮೆಕೆಂಜಿಯ ಗ್ರಂಥಗಳನ್ನು ಮತ್ತು ಸಂಗ್ರಹವನ್ನು ಕ್ಯಾಟ್ಲಾಗ್ ಮಾಡೋದಕ್ಕೋಸ್ಕರ, ತಯಾರಿಸೋದಕ್ಕೋಸ್ಕರ ಸಹಾಯ ಮಾಡ್ದ. ಅದನ್ನು ನಾವು ಗಮನಿಸಬಹುದು. ಈ ಕವೆಲ್ಲಿ ವೆಂಕಟಬೋರಯ್ಯ ಅಥವಾ ಅವರ ಸಹೋದರರ ಬಗ್ಗೆ ಬರೀಬೇಕಾದ್ರೆ ಕೆಲವರು ಬೇರೆ ಬೇರೆ ರೀತಿ ಪ್ರೊನೌನ್ಸ್ ಮಾಡಿರೋದನ್ನು ಬರೆದಿರೋದನ್ನು ನೋಡಬಹುದು. MM ಕಲಬುರ್ಗಿ ಅವರು ಕರ್ನಾಟಕದ ಕೈಫಿಯತ್ತುಗಳು ಅಂತ ಪುಸ್ತಕ ಎಡಿಟ್ ಮಾಡಿದ್ದಾರೆ. ಮೆಕೆಂಜಿ ಕಲೆಕ್ಟ್ ಮಾಡಿದಂತಹ ಕೈಫಿಯತ್ತುಗಳಲ್ಲಿ 134 ಕೈಫಿಯತ್ತುಗಳನ್ನು ಸಂಗ್ರಹಿಸಿ ಅವರೊಂದು ಸಂಪುಟ ಪ್ರಕಟಿಸಿದ್ದಾರೆ. ಹಂಪಿ ಕನ್ನಡ ಯೂನಿವರ್ಸಿಟಿಯಿಂದ ಅದು ಪ್ರಕಟ ಆಗಿದೆ. ಅಲ್ಲವರು ಕವೆಲ್ಲಿಯನ್ನೆಲ್ಲ ಚಾವಲಿ ಅಂತ ಕರೀತಾರೆ, ಚಾವಲಿ ಲಕ್ಷ್ಮಯ್ಯ ಅಂತ ಕರೀತಾರೆ. ಮೆಕೆಂಜಿ ತಾನು ಎಲ್ಲಿ ಕ್ಷೇತ್ರ ಪರಿವೀಕ್ಷಣೆಗೆ ಹೋಗ್ತಿದ್ನೋ ಅಲ್ಲಿದ್ದಂತಹ ತುಂಬ ಬುದ್ಧಿವಂತ ಮತ್ತು ಇತಿಹಾಸ ಪ್ರಜ್ಞೆಯನ್ನು ಹೊಂದಿರುವಂತಹ ಪಂಡಿತರುಗಳನ್ನು ತನ್ನ ಸಹಾಯಕರನ್ನಾಗಿ ನೇಮಿಸಿಕೊಂಡು ಅವರಿಂದ ಆ ಸ್ಥಳದ ಇತಿಹಾಸವನ್ನು ಬರೆಸ್ಕೊಳ್ತಾ ಇದ್ದ, ಅವರಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದ, ಆನಂತರ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟೂ ಸಹ ಮಾಡಿಸ್ತಾ ಇದ್ದ. ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯ ಸ್ವತಃ ಆತನು ಬಹುಭಾಷಾ ಪಂಡಿತನಾಗಿದ್ದು ಕನ್ನಡ, ತೆಲುಗು, ತಮಿಳು, ಮರಾಠಿ ಮತ್ತು ಇಂಗ್ಲೀಷ್ ಈ ಎಲ್ಲ ಭಾಷೆಗಳಲ್ಲಿ ಪಾರಂಗತನಾಗಿದ್ದು ಆತನೂ ಸಹ ಹಲವು ಕೈಫಿಯತ್ತುಗಳನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದಾನೆ, ಕೆಲವನ್ನು ಆತನೇ ಸ್ವತಃ ಬರೆದಿದ್ದಾನೆ. ಆ ಅಂಶವನ್ನು ಮುಂದೆ ನೋಡೋಣ. ಇವ್ರ ಬಗ್ಗೆ, ಈ ಸಹೋದರರ ಬಗ್ಗೆ ಮೆಕೆಂಜಿಗೆ ಎಷ್ಟು ಪ್ರೀತಿ ಇತ್ತು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡಬಹುದು. ತನ್ನ ಅಂತ್ಯಕಾಲದಲ್ಲಿ 1821 ಸುಮಾರಿನಲ್ಲಿ ಮೆಕೆಂಜಿ ತಾನು ವಿಲ್ ಬರಿಬೇಕಾದರೆ ಒಂದಷ್ಟು ಹಣವನ್ನು ಈ ಸಹೋದರರಿಗೂ ಕೊಡಬೇಕು ಅಂತ ಹೇಳಿ ಬರೆದಿದ್ದಾನೆ. ಅಷ್ಟರ ಮಟ್ಟಿಗೆ ಇವರ ಬಗ್ಗೆ ಮೆಕೆಂಜಿಗೆ ಪ್ರೀತಿ ಇತ್ತು, ಇವರ ಕೆಲಸದ ಬಗ್ಗೆ ಬಹಳ ವಿಶ್ವಾಸ ಗೌರವ ಇತ್ತು. ಇವರ ಸಹೋದರರಲ್ಲಿ ತುಂಬ ಚಿಕ್ಕವನು ಸೀತಯ್ಯ ಅಂತ, 4ನೇವನು ಯಾರು ಅಂದರೆ CV ರಾಮಸ್ವಾಮಿ ಅಥವಾ ಕವೆಲ್ಲಿ ವೆಂಕಟರಾಮಸ್ವಾಮಿ. ಈತನೂ ಸಹ ಬಹುಭಾಷಾ ಪಂಡಿತ, ಅವನು ಕಲ್ಕತ್ತಾದಲ್ಲಿರ್ತಾನೆ. ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯ ಮತ್ತು ಕವೆಲ್ಲಿ ವೆಂಕಟರಾಮಸ್ವಾಮಿ ಇವರಿಬ್ಬರು ಕಲ್ಕತ್ತಾಕ್ಕೆ ಹೋಗಿರ್ತಾರೆ ಮೆಕೆಂಜಿ ಜೊತೆ. ಆತ ಬಯೋಗ್ರಾಫಿಕಲ್ ಸ್ಕೆಚಸ್ ಆಫ್ ಡೆಕ್ಕನ್ ಪೋಯೆಟ್ಸ್ ಅಂತ ಹೇಳಿ ಒಂದು ಇಂಗ್ಲೀಷ್ ಆರ್ಟಿಕಲ್ ಬರೆದಿದ್ದಾನೆ. ಅಲ್ಲಿ ಕಲ್ಕತ್ತಾದಿಂದ ಅದು ಪ್ರಕಟ ಆಗುತ್ತೆ 1829. ಈ ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯ ಇದ್ನಲ್ಲ, ಅವನು ಹಿಂದೂ ಲಿಟ್ರರಿ ಸೊಸೈಟಿ ಅಂತ ಅಲ್ಲಿ ಒಂದು ಸಂಸ್ಥೆ ಇರುತ್ತೆ, ಅದರದ್ದು ಒಂದು ಇದೇನಪ್ಪ ನಿಬಂಧನೆ ಏನಪ್ಪ ಅಂತಂದರೆ ಯಾವ ಭಾರತೀಯರನ್ನು ಅದರ ಸದಸ್ಯರನ್ನಾಗಿ ನೇಮಿಸ್ಕೊಳ್ಳಲ್ಲ ಅಂತಹದ್ದು. ಬರೀ ಬ್ರಿಟಿಷರು ಮಾತ್ರ ಅದರ ಸೊಸೈಟಿಯ ಸದಸ್ಯರಾಗಿರ್ತಾರೆ. ಮೊಟ್ಟ ಮೊದಲ ಸದಸ್ಯತ್ವ ಯಾರಿಗೆ ಸಿಗುತ್ತೆ ಅಂದರೆ ದೇಶೀಯ ವಿದ್ವಾಂಸರಲ್ಲಿ ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯಂಗೆ ಸಿಗುತ್ತೆ. ಅವನನ್ನು ಆ ಸೊಸೈಟಿಯ ಸದಸ್ಯನನ್ನಾಗಿ ಮಾಡ್ಕೊಳ್ತಾರೆ, ಮೊಟ್ಟ ಮೊದಲ ಭಾರತೀಯ ಸದಸ್ಯ ಆತ. ಆ ಅಂಶಗಳು ಸಹ ನಮಗೆ ಕೆಲವು ದಾಖಲೆಗಳಲ್ಲಿ ಸಿಗುತ್ತೆ. ಈ ಮೆಕೆಂಜಿ ಮರಣಾನಂತರ ಆತನ ಕಲೆಕ್ಷನ್ ಏನಿತ್ತೋ ಅದಷ್ಟನ್ನು
ಹತ್ತು ಸಾವಿರ ಪೌಂಡ್ಗಳಿಗೆ 1823 ಕೊಂಡ್ಕೊಳ್ತಾರೆ. ಕೊಂಡ್ಕೊಂಡು 10,000 ಪೌಂಡ್ ಅಂತ ಕೆಲವು ಕೃತಿಗಳಲ್ಲಿ 1,00,000 ರೂಪಾಯಿಗೆ ಕೊಂಡ್ಕೊಂಡ್ರು ಅನ್ನುವ ಮಾಹಿತಿ ಸಿಗುತ್ತೆ. ಇರಬಹುದು ಪೌಂಡನ್ನು ರುಪೀಸ್ ಕನ್ವರ್ಟ್ ಮಾಡಿದ್ರೆ ಅಷ್ಟೇ ಇರ್ತಾನೋ ಬೆಲೆ. 1823 1825 ಇಂಗ್ಲೆಂಡ್ಗೆ ರವಾನೆ ಮಾಡ್ತಾರೆ. ಅದೆಲ್ಲವನ್ನು ವಿಕ್ಟೋರಿಯಾ ಆಲ್ಬರ್ಟ್ ಮ್ಯೂಸಿಯಂ ಮತ್ತು ಇಂಡಿಯಾ ಆಫೀಸ್ ಲೈಬ್ರರಿಯಲ್ಲಿ ಸಂಗ್ರಹಿಸಿಡಲಾಗಿದೆ. ಉಳಿದಿದ್ದ ಸಂಗ್ರಹ, ಅದು ವಿಶೇಷವಾಗಿ ನಮ್ಮ ಭಾರತೀಯ ಭಾಷೆಗಳ ಭಾರತೀಯ ಲಿಪಿಗಳಲ್ಲಿದ್ದಂತಹ, ಅದು ವಿಶೇಷವಾಗಿ ದಕ್ಷಿಣ ಭಾರತೀಯ ಲಿಪಿಗಳಲ್ಲಿದ್ದಂತಹ ಹಸ್ತಪ್ರತಿಗಳನ್ನು ಮಡ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನ ಅಲ್ಲಿ ಸಂಗ್ರಹಿಸಿಡಲಾಯಿತಂತೆ. 1836 ಅದು ಒಂದು ರೀತಿ ಉಪೇಕ್ಷೆಗೊಳಗಾಗಿತ್ತು. 1847 ಸಿ ಪಿ ಬ್ರೌನ್ ಅವುಗಳನ್ನು ಕಾಪಿ ಮಾಡುವ ಕೆಲಸವನ್ನು ಮಾಡಿದ. 1858 ಮಡ್ರಾಸ್ ಓರಿಯೆಂಟಲ್ ಮ್ಯಾನುಸ್ಕ್ರಿಪ್ಟ್ ಲೈಬ್ರರಿ ಅನ್ನೋ ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅಲ್ಲಿ ಈ ಹಸ್ತಪ್ರತಿಗಳನ್ನು ಇಟ್ಟರು. ಅದು ಮಡ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನ ಸಂಸ್ಕೃತ ವಿಭಾಗದ ಅಧೀನದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಅಲ್ಲಿದ್ದಂತಹ ಕನ್ನಡದ ಹಸ್ತಪ್ರತಿಗಳನ್ನು 1967 ಎಲ್ಲ ಕನ್ನಡ ಹಸ್ತಪ್ರತಿಗಳನ್ನು ಕರ್ನಾಟಕಕ್ಕೆ ಕಳುಹಿಸಿದರು. ಅದು ನಮ್ಮ ಆರ್ಕೈವ್ಸಲ್ಲಿ ಒಂದಷ್ಟು, ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯ ಕನ್ನಡ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಒಂದಷ್ಟು, ಮತ್ತು ಮೈಸೂರು ಯೂನಿವರ್ಸಿಟಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯ ಹಸ್ತಪ್ರತಿ ಭಂಡಾರಕ್ಕೊಂದಷ್ಟು ಹಂಚಿಕೊಟ್ರು ಅನ್ನುವ ಮಾಹಿತಿ ಸಿಗುತ್ತೆ. ಈ ಮೆಕೆನ್ಜಿ ಕಲೆಕ್ಷನ್ನನ್ನು ಕುರಿತು ಒಂದು ರೀತಿ ವ್ಯವಸ್ಥಿತವಾಗಿ ತಕ್ಕ ಮಟ್ಟಿಗೆ ಅಧ್ಯಯನ ಮಾಡಿದ್ದು ಅಂತಂದರೆ ಒಂದು ಒಳ್ಳೆಯ ಕ್ಯಾಟಲಾಗನ್ನು ಮಾಡಿದರು. 1882 ಹೆಚ್ ಎಚ್ ವಿಲ್ಸನ್ ಅನ್ನೋರು ಫಸ್ಟ್ ಅದನ್ನು ಮಾಡಿದ್ದು. ದಿ ಮೆಕೆನ್ಜಿ ಕಲೆಕ್ಷನ್ ಎ ಡಿಸ್ಕ್ರಿಪ್ಟಿವ್ ಕ್ಯಾಟಲಾಗ್ ಅನ್ನುವ ಹೆಸರಿನಲ್ಲಿ ಅದು ಪ್ರಕಟ ಆಯಿತು. ಆ ನಂತರ ಮೆಕೆನ್ಜಿಯ ಒಬ್ಬ ಕಜಿನ್ನು ಡಬ್ಲ್ಯೂ ಸಿ ಮೆಕೆನ್ಜಿ ಅನ್ನೋನು ಕರ್ನಲ್ ಕಾಲಿನ್ ಮೆಕೆನ್ಜಿ ಫಸ್ಟ್ ಸರ್ವೇಯರ್ ಜನರಲ್ ಆಫ್ ಇಂಡಿಯಾ ಅನ್ನೋ ಹೆಸರಿನಲ್ಲಿ ಒಂದು ಸಣ್ಣದೊಂದು ಪುಸ್ತಕವನ್ನು ಬರೆದಿದ್ದಾನೆ. ಇದಿಷ್ಟು ಕೆಲವು ಪ್ರಕಟಣೆಗಳಾಯಿತು. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಮೆಕೆನ್ಜಿಯ ಕಲೆಕ್ಷನ್ ಅನ್ನು ಕುರಿತು ಯಾರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ನೋಡೋಣ. 1924 ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಒಂದು ಲೇಖನ ಪ್ರಕಟಿಸ್ತಾರೆ ಬಿ ರಾಮರಾವ್ ಅನ್ನುವ ಒಬ್ಬ ವಿದ್ವಾಂಸರು. ಮೆಕೆನ್ಜಿ ಕಲೆಕ್ಟ್ ಮಾಡಿದ್ದಂತಹ 5 ಕೈಫಿಯತ್ತುಗಳನ್ನು ಕುರಿತು ಅವರು ಫಸ್ಟ್ ಟೈಮ್ ಒಂದು ಲೇಖನ ಬರೀತಾರೆ. ಅದು ಪ್ರಕಟ ಆಗಿದೆ 1924 ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಸಂಪುಟದಲ್ಲಿ ಅದು ಪ್ರಕಟ ಆಗಿದೆ. 1953 ದಕ್ಷಿಣ ಕನ್ನಡ ಜಿಲ್ಲೆಯ ಕೈಫಿಯತ್ತುಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಕೈಫಿಯತ್ಗಳು ಅನ್ನೋ ಒಂದು ಸಣ್ಣ ಇದನ್ನು ಡಾಕ್ಟರ್ ಕೆ ಕುಶಾಲಪ್ಪಗೌಡ ಮತ್ತು ಚಿನ್ನಪ್ಪಗೌಡರು ಇಬ್ಬರು ಸೇರಿ ಒಂದು ಪ್ರಕಟಿಸಿದರು. 1985 ಬಿ ಎಸ್ ಕುಲಕರ್ಣಿ ಅವರು ಕೈಫಿಯತ್ತು ಮತ್ತು ಮೈಸೂರು ರಾಜರ ಚರಿತ್ರೆ ವಚನ ಕಾವ್ಯವು ಅನ್ನುವ ಒಂದು ಸಣ್ಣದೊಂದು ಪುಸ್ತಕನ ಕನ್ನಡ ಸಂಶೋಧನಾ ಸಂಸ್ಥೆ ಧಾರವಾಡ ಕರ್ನಾಟಕ ಯೂನಿವರ್ಸಿಟಿಯಿಂದ ಪ್ರಕಟಿಸಿದರು. ಪುರುಷೋತ್ತಮ ಬಿಳಿಮಲೆ ಅವರು ಮೆಕೆನ್ಜಿ ಕೈಫಿಯತ್ಗಳು ಅನ್ನೋ ಒಂದು ಸಣ್ಣ ಪುಸ್ತಕವನ್ನು ಅವರು ಸಹ ಪ್ರಕಟಿಸಿದ್ದಾರೆ. ಒಂದು ದೊಡ್ಡ ಪ್ರಮಾಣದ ಒಂದು ಮಹತ್ವದ ಕೆಲಸ ಆಗಿದ್ದು 1994 ಎಂ ಎಂ ಕಲ್ಬುರ್ಗಿ ಅವರು ಕರ್ನಾಟಕದ ಕೈಫಿಯತ್ಗಳು ಅನ್ನುವ ಪುಸ್ತಕವನ್ನು ಪ್ರಕಟಿಸಿದ್ರು. ಅದರಲ್ಲಿ ಮೆಕೆನ್ಜಿ ಸಂಗ್ರಹಿಸಿದಂತಹ 134 ಕೈಫಿಯತ್ತುಗಳನ್ನು ಪ್ರಕಟಿಸಿದ್ರು. ಇದಿಷ್ಟು ಇದುವರೆಗೂ ಮೆಕೆನ್ಜಿಗೆ ಸಂಬಂಧಪಟ್ಟಂತೆ ಪ್ರಕಟ ಆಗಿರುವಂಥದ್ದು. ಮೆಕೆನ್ಜಿ ಸಂಗ್ರಹಿಸಿದ ಕೈಫಿಯತ್ಗಳನ್ನು ಕುರಿತು ಇವರು ಕಲ್ಬುರ್ಗಿಯವರು ಮಾಡಿದ್ರಲ್ಲ, ಅದನ್ನು ಕುರಿತು ಒಂದು PhD ಮಹಾಪ್ರಬಂಧವು ಪ್ರಕಟ ಆಗಿದೆ. ಪುಟ್ಸ್ವಾಮಿಯವರು ಕರ್ನಾಟಕದ ಕೈಫಿಯತ್ಗಳ ಪುಸ್ತಕವನ್ನು ಆಧರಿಸಿ ಮೆಕೆನ್ಜಿ ಹಾಗೂ ಕೈಫಿಯತ್ಗಳು ಆ ಪುಸ್ತಕವನ್ನು PhD ಪದವಿಯನ್ನು ಪಡ್ಕೊಂಡಿದ್ದಾರೆ. ಅದು ಪ್ರಕಟವೂ ಆಗಿದೆ. ಇವುಗಳ ಅಲ್ಲದೆ ಮೆಕೆನ್ಜಿ ಸಂಗ್ರಹಿಸಿದಂತಹ ಮೆಕೆನ್ಜಿ ಬರೆಸಿದಂತಹ ಹಲವಾರು ಕೈಫಿಯತ್ತುಗಳು ಇನ್ನೂ ಅಪ್ರಕಟಿತವಾಗಿಯೇ ಉಳಿದಿವೆ. ಅವುಗಳನ್ನು ಸಹ ಪ್ರಕಟಿಸುವ ಕೆಲಸ ಮಾಡಬೇಕು, ಅದನ್ನು ಕುರಿತು ಸಂಶೋಧನೆ ಮಾಡುವ ಕೆಲಸ ಆಗಬೇಕು. ಮೆಕೆನ್ಜಿ
ಬರೆಸಿದಂತಹ ಕೈಫಿಯತ್ತುಗಳಲ್ಲಿ ಕೆಲವು ಮೈಸೂರು ಯೂನಿವರ್ಸಿಟಿಯ ನಮ್ಮ ಕನ್ನಡ ಅಧ್ಯಯನ ಸಂಸ್ಥೆಯ ಹಸ್ತಪ್ರತಿ ಭಂಡಾರದಲ್ಲಿವೆ. ಇತ್ತೀಚೆಗೆ ನನಗೆ ಆಕಸ್ಮಿಕವಾಗಿ ಅವುಗಳನ್ನು ಒಂದು ಫೈಲಲ್ಲಿ ಬೇರೆ ಬೇರೆ ಏನೇನೋ ಸೇರಿಕೊಂಡಿದ್ವು, ಅವುಗಳ ಜೊತೆ ಈ ಕೈಫಿಯತ್ತುಗಳು ಸಿಕ್ಕಿದ್ವು. ಉಡುಪಿಯ ಅಷ್ಟಮಠಗಳ ಕೈಫಿಯತ್ತು ಇದೆ. ವಾಸ್ತವವಾಗಿ ಅಷ್ಟಮಠಗಳ ಕೈಫಿಯತ್ತಿನ ಮತ್ತೊಂದು ಬೇರೊಂದು ಪಾಠಾಂತರವನ್ನು ಆಧರಿಸಿ, ಬೇರೊಂದು ಪ್ರತಿಯನ್ನು ಆಧರಿಸಿ ಕಲಬುರ್ಗಿಯವರು ಬಳಸ್ಕೊಂಡಿದ್ದಾರೆ. ಅವುಗಳಿಗಿಂತ ಸ್ವಲ್ಪ ಬೇರೆ ಪಾಠಾಂತರ ಇರುವ ಕೈಫಿಯತ್ತುಗಳು ನಮ್ಮ ಹಸ್ತಪ್ರತಿ ಭಂಡಾರದಲ್ಲಿವೆ. ಮೂಡುಬಿದಿರೆ ಕೈಫಿಯತ್ತು ಒಂದು, ಇದುವರೆಗೂ ಅದು ಪ್ರಕಟ ಆಗಿಲ್ಲ, ನಮ್ಮಲ್ಲೇ ಇದೆ. ಇದಲ್ಲದೆ ಮೆಕೆಂಜಿ ನೂರಾರು ಶಾಸನಗಳು, 8,000 ಚಿಲ್ಲರೆ ಶಾಸನಗಳನ್ನು ಆತ ಪ್ರತಿ ಮಾಡಿಸಿದ್ದು. ಒಂದಷ್ಟು ಶಾಸನಗಳ ಪ್ರತಿಗಳು ನಮ್ಮ ಹಸ್ತಪ್ರತಿ ಭಂಡಾರದಲ್ಲಿವೆ. ಎಷ್ಟು ಬಳ್ಳಿಗಾವಿಯ ಶಾಸನಗಳಿವೆ, ಹಿರೇಜಂಬೂರು ನಮ್ಮ ಶಿಕಾರಿಪುರ ತಾಲೂಕಿನ ಹಿರೇಜಂಬೂರಿನ ಒಂದು ಶಾಸನದ ಪ್ರತಿ ಇದೆ, ಮೂಡುಬಿದಿರೆಯ ಕೆಲವು ಶಾಸನಗಳಿವೆ, ಅಮೃತಾಪುರದ ಶಾಸನಗಳ ಪ್ರತಿ ಇದೆ. ಒಂದು ವಿಶೇಷ ಏನಪ್ಪ ಅಂತಂದರೆ ಅವುಗಳನ್ನು ಬಹಳ ಅಚ್ಚುಕಟ್ಟಾಗಿ ಆ ಮೂಲ ಶಾಸನ ಹೇಗಿದೆಯೋ ಹಾಗೆಯೇ ಇವರು ಕಾಪಿ ಮಾಡಿಸಿರೋದು. ತುಂಬ ಅದ್ಭುತವಾಗಿ ಮಾಡಿಸಿದ್ದಾರೆ, ಅದನ್ನು ನೀವು ಗಮನಿಸಬೇಕು. ಎಷ್ಟರ ಮಟ್ಟಿಗೆ ಅಂತಂದರೆ ಮೂಲ ಶಾಸನದ ಪ್ರತಿ ಹೇಗಿದೆಯೋ ಹಾಗೇ ನಾವು ಲೈನ್ ಡ್ರಾಯಿಂಗ್ ಮಾಡ್ತೀವಲ್ಲ ಆ ರೀತಿ, ಅಷ್ಟರ ಮಟ್ಟಿಗೆ ತುಂಬ ಚೆನ್ನಾಗಿದೆ. ಒಂದು ಶಾಸನದ ಆ ಫೋಟೋವನ್ನು ತೋರಿಸ್ತೇನೆ, ನೀವು ನೋಡಬಹುದು. ಬಹುಶಃ ಕಾಣಿಸ್ತಾ ಇಲ್ವೇನೋ, ಮೂಲ ಶಾಸನದ ರೀತಿಯಲ್ಲೇ ನಾವು ಐ ಕಾಪಿ ಅಂತ ಕರಿತೀವಲ್ಲ ಹಾಗೆ ಆ ಶಾಸನದ ಪ್ರತಿಯನ್ನು ಮಾಡಿಸ್ಕೊಂಡಿರುವಂತಹದ್ದು. ಹೊಯ್ಸಳರ ಲಿಪಿಯಲ್ಲೇ ಅದ್ಭುತವಾಗಿದೆ, ಒಂದು ಚೂರು ವ್ಯತ್ಯಾಸಗಳಾಗಿಲ್ಲ. ಅಷ್ಟರ ಮಟ್ಟಿಗೆ ಆ ಶಾಸನವನ್ನು ಕಾಪಿ ಮಾಡಿರೋದನ್ನು ನಾವು ಗಮನಿಸಬಹುದು. ಬಳ್ಳಿಗಾವೆ, ಅಮೃತಾಪುರ, ಶಿಕಾರಿಪುರ ತಾಲೂಕಿನ ಹಿರೇಜಂಬೂರು, ಮೂಡುಬಿದಿರೆ ಶಾಸನಗಳು, ಇಂತಹ ಸುಮಾರು 100 ಶಾಸನಗಳ ಪ್ರತಿಗಳನ್ನು ಮಾಡಿಸಿರೋದು ನಮ್ಮ ಹಸ್ತಪ್ರತಿ ಭಂಡಾರದಲ್ಲಿದೆ. ಕರ್ನಾಟಕದ ಇತಿಹಾಸದ, ಪ್ರಾಚೀನ ಇತಿಹಾಸದ ಪುನಾರಚನೆಗೆ ಅಗತ್ಯವಾದ ತುಂಬ ಮಹತ್ವದ ಆಕರವಾದಂತಹ ಶಾಸನಗಳನ್ನು ಬಹುಶಃ ಈ ರೀತಿ ಪ್ರತಿ ಮಾಡಿಸಿದ್ದು ಮೆಕೆಂಜಿಯೇ ಫಸ್ಟ್ ಇರಬಹುದು. ಮೆಕೆಂಜಿ ಈ ರೀತಿ ಶಾಸನಗಳ ಪಾಠಗಳನ್ನು ಸಂಗ್ರಹಿಸಿದ 100 ವರ್ಷಗಳ ತರುವಾಯ ನಮ್ಮ ಬಿ ಎಲ್ ರೈಸ್ ಅವರು ಎಪಿಗ್ರಾಫಿಯ ಕರ್ನಾಟಕ ಶಾಸನ ಸಂಪುಟಗಳನ್ನು ಮಾಡಿದ್ದು. ಬಿ ಎಲ್ ರೈಸ್ ಅವರು 8,869 ಶಾಸನಗಳನ್ನು ಅವರು ಎಡಿಟ್ ಮಾಡಿ ಪ್ರಕಟಿಸಿದ್ದು. ಮೆಕೆಂಜಿಯ ಸಾಧನೆ ಏನು ಕಡಿಮೆಯಲ್ಲ, ಈ ಶಾಸನ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಸುಮಾರು 8,000 ಚಿಲ್ಲರೆ ಶಾಸನಗಳನ್ನು ಮೆಕೆಂಜಿ ಕಲೆಕ್ಟ್ ಮಾಡಿದ್ದು, ಅದು ವಿಶೇಷ. ಮೆಕೆಂಜಿ ಇನ್ನೂ ಕೆಲವು ವರ್ಷಗಳೇನಾದರೂ ಜೀವಂತ ಇದ್ದಿದ್ದರೆ ಈ ಶಾಸನಗಳನ್ನು ಪ್ರಕಟಿಸುವ ಕೆಲಸವನ್ನು ಮಾಡ್ತಿದ್ರು ಅಂತ ಕಾಣುತ್ತೆ. ಹೈದರಾಬಾದ್ ಕರ್ನಾಟಕದ ಶಾಸನಗಳು ಅಂತ ಹೇಳಿ ಒಂದು ಶಾಸನ ಸಂಪುಟದ ಹಸ್ತಪ್ರತಿಯನ್ನು ಅವರು ತಯಾರಿಸಿಕೊಂಡಿದ್ದನ್ನು ಗಮನಿಸಿದರೆ ಮೆಕೆಂಜಿ ಇನ್ನೂ ಕೆಲವು ವರ್ಷ ಬದುಕಿದರೆ ಖಂಡಿತ ಈ ಶಾಸನಗಳನ್ನು ಪ್ರಕಟಿಸುವ ಕೆಲಸ ಮಾಡ್ತಾ ಇದ್ರು. ಶಾಸನ ಮತ್ತು ಸನ್ನದುಗಳನ್ನಾಧರಿಸಿಯೇ ಎಷ್ಟೋ ಕೈಫಿಯತ್ತಿಲ್ಲಿ ರಚನೆ ಆಗಿರೋದು. ಮೆಕೆಂಜಿ ಸಂಗ್ರಹಿಸಿದಂತಹ ಕೈಫಿಯತ್ತುಗಳಿದೆಯಲ್ಲ, ಸಂಗ್ರಹಿಸಿದ ಅನ್ನೋದಕ್ಕಿಂತ ಬರೆಸಿದ ಕೈಫಿಯತ್ತುಗಳು ಅನ್ನೋದು ಸರಿಯಾದ ಮಾತು. ಅವುಗಳಲ್ಲಿ ಎಷ್ಟೊಂದು ಸ್ವತಃ ಮೂಲ ಶಾಸನಗಳನ್ನು ಸನ್ನದುಗಳನ್ನು ಗಮನಿಸಿ ಅದನ್ನು ಅಧ್ಯಯನ ಮಾಡಿ ಈ ಕೈಫಿಯತ್ತುಗಳನ್ನು ಬರೆದಿರೋದು, ಹಾಗೆ ಅಧಿಕೃತವಾದ ಚಾರಿತ್ರಿಕ ದಾಖಲೆಗಳನ್ನು ಗಮನಿಸಿ ಈ ಕೈಫಿಯತ್ತುಗಳನ್ನು ಬರೆಯೋದಕ್ಕೆ ಪ್ರೇರೇಪಿಸಿದ ಶ್ರೇಯಸ್ಸು ಮೆಕೆಂಜಿದು. ಅದು ಇವುಗಳನ್ನು ಹಣ ಕೊಟ್ಟು ಕೆಲಸ ಮಾಡಿಸಿದ್ದಾನೆ, ಅವರು ಯಾರು ಬಿಟ್ಟಿ ಮಾಡಿಲ್ಲ, ಸಂಬಳ ತಗೊಂಡು ಮಾಡಿದ್ದಾರೆ. ಮತ್ತು ಎಷ್ಟೋ ಹಸ್ತಪ್ರತಿಗಳನ್ನು ಮತ್ತು ಹಳೆಯ ಕಾಯಿನ್ಗಳನ್ನು ಅವುಗಳನ್ನೆಲ್ಲ ಹಣ ಕೊಟ್ಟು ಖರೀದಿಸಿದ್ದಾನೆ, ಅವುಗಳನ್ನು ಖರೀದಿಸಿದ್ದಾನೆ, ಮುಖ್ಯವಾಗಿ ಈ ಕೈಫಿಯತ್ತುಗಳನ್ನು ಬರೆಸಿದ್ದಾನೆ. ಹಾಗಾಗಿ ಇವನನ್ನು ಇತಿಹಾಸ ಆಕರಗಳ ಸಂಗ್ರಾಹಕ ಅನ್ನೋದಕ್ಕಿಂತ ಅವುಗಳ ನಿರ್ಮಾತೃ, ಅವುಗಳನ್ನು ಬರೆಸಿದಂತಹವನು,
ಬರೆಯೋದಕ್ಕೆ ಬರೆಸೋದಕ್ಕೆ ಪ್ರೇರೇಪಣೆ ಕೊಟ್ಟವನು ಅಂತ ನಾವು ಕರಿಬೇಕು. ಈ ಕವಲ್ಲಿ ವೆಂಕಟಭೋರಯ್ಯನ ಬಗ್ಗೆ ನಾನಾಗಲೇ ಒಂದು ಮಾತು ಹೇಳಿದೆ. ಆತ ಭಾರತೀಯ ಜ್ಞಾನ ಪರಂಪರೆಯ ಹೆಬ್ಬಾಗಿಲಿನ ಪರಿಚಯ ಮಾಡಿಸಿದವನು ಅನ್ನುವ ಮಾತು ಬರುತ್ತೆ. ಆ ಈ ಡೇವಿಡ್ ಎಂ ಬ್ಲೇಕ್ ಅನ್ನೋರು ಒಂದು ಲೇಖನ ಬರೆದಿದ್ದಾರೆ. ನಮ್ಮ ಈ ಇನ್ವಿಟೇಷನಲ್ಲೂ ಒಂದು ಫೋಟೋ ಹಾಕಿದ್ದೀರಲ್ಲ, ಮೆಕೆನ್ಜಿ ಜೊತೆಗೆ ಇನ್ನು ಮೂರು ಜನ ಇರುವಂತಹ ಒಂದು ಫೋಟೋ. ಅದರಲ್ಲಿ ಇರೋರು ಯಾರ್ಯಾರು ಅಂತಂದರೆ, ಮೆಕೆನ್ಜಿ ಪಕ್ಕದಲ್ಲೇ ಇರುವ ವ್ಯಕ್ತಿ ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯ, ಮತ್ತೊಬ್ಬ ಅವನು ಬಲಬದಿಯಲ್ಲಿರೋನು ಧರ್ಮಯ್ಯ ಅಂತ ಹೇಳಿ ಈ ಬ್ಲೇಕ್ ಪ್ರಾಯಶಃ ಧರ್ಮಯ್ಯ ಎನ್ನುವ ಜೈನ ಪಂಡಿತ, ಆತ ಮಲೆಯೂರಿನವನು, ಆತ ಪ್ರಾಚೀನ ಶಾಸನಗಳನ್ನು ಓದಬಲ್ಲವನಾಗಿದ್ದ, ಅವನಿಂದ ಇಲ್ಲಿಯ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮತ್ತು ಪ್ರಾಚೀನ ಶಾಸನಗಳನ್ನು ಅಧ್ಯಯನ ಮಾಡೋದಕ್ಕೆ ಮೆಕೆನ್ಜಿಗೆ ತುಂಬ ಸಹಾಯ ಆಯಿತು ಅನ್ನುವಂತಹ ಮಾತನ್ನು ಬರೆದಿದ್ದಾರೆ. ಈ ಧರ್ಮಯ್ಯ ಅಂತ ಅವ್ರು ಬರೆದಿರೋದು ತಪ್ಪು, ಖಂಡಿತ ಆತ ಧರ್ಮಯ್ಯ ಅಲ್ಲ, ಆತ ನಮ್ಮ ಮಲೆಯೂರಿನ ಕವಿ ದೇವಚಂದ್ರ. ದೇವಚಂದ್ರನ ಹೆಸರನ್ನು ತಪ್ಪಾಗಿ ಇಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನೋದು ನನಗೆ ಖಚಿತವಾಗಿದೆ. ಕಾರಣ ಏನು ಅಂತಂದರೆ, ಅವ್ರು ಇನ್ನೊಂದು ಮಾತು ಬರೀತಾರೆ, ಈ ಧರ್ಮಯ್ಯ ಜೈನ ಧರ್ಮದ ಬಗ್ಗೆ ಸ್ವಲ್ಪ ಅಭಿಮಾನದಿಂದ ಹಲವು ತಪ್ಪುಗಳನ್ನೆಲ್ಲ ಹೇಳ್ಬಿಟ್ಟಿದ್ದಾನೆ. ಇಸ್ಲಾಂ ಧರ್ಮಕ್ಕೆ ಮೂಲ ಜೈನರೇ ಎನ್ನುವ ಮಾತನ್ನು ಹೇಳಿದ್ದಾನೆ ಅಂತ. ಇಂತಹ ಮಾತುಗಳು ದೇವಚಂದ್ರನ ರಾಜಾವಳಿ ಕಥಾಸಾರದಲ್ಲಿವೆ. ಖಂಡಿತವಾಗಿಯೂ ಆತ ಧರ್ಮಯ್ಯ ಅಲ್ಲ, ಕವಿ ದೇವಚಂದ್ರ. ಈ ದೇವಚಂದ್ರ ರಾಜಾವಳಿ ಕಥಾಸಾರ ಕೃತಿಯನ್ನು ಬರೆಯೋದಕ್ಕೂ ಮೂಲ ಪ್ರೇರಕನಾಗಿದ್ದವನು ಮೆಕೆನ್ಜಿ. ಮೆಕೆನ್ಜಿ ಈ ಮೈಸೂರು ಪ್ರದೇಶವನ್ನು ಸರ್ವೆ ಮಾಡೋದಕ್ಕೋಸ್ಕರ ಬಂದ ಸಂದರ್ಭದಲ್ಲಿ ಮಲೆಯೂರಿಗೆ ಭೇಟಿ ಕೊಡ್ತಾನೆ. ಮಲೆಯೂರು ಇವತ್ತಿನ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಅಲ್ಲಿ ಮಲೆಯೂರು ಒಂದು ಬಹಳ ಪ್ರಸಿದ್ಧವಾದ ಜೈನ ಧರ್ಮದ ಕೇಂದ್ರ. ಇತ್ತೀಚೆಗೆ ಜಿ ಬಿ ಹರೀಶ್ ಅವರು ದೇವಚಂದ್ರನ ಬಗ್ಗೆ ಒಂದು ಉಪನ್ಯಾಸ ಮಾಡಿದರು, ನೀವು ಅದನ್ನು ಜ್ಞಾಪಕ ಇಟ್ಕೊಳ್ಬಹುದು. ದೇವಚಂದ್ರ ತನ್ನ ರಾಜಾವಳಿ ಕಥಾಸಾರದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ರಕ್ತಾಕ್ಷಿ ಸಂವತ್ಸರದ ಆಶ್ವಯುಜ ಮಾಸದಲ್ಲಿ ಸೀಮೆಯನ್ನು ಪೈಮಾಸಿ ಮಾಡೋದಕ್ಕೆ ಅಂದರೆ ಸರ್ವೆ ಮಾಡೋದಕ್ಕೋಸ್ಕರ ಮಕಂಜಿ ಸರದಾರಂ ಲಕ್ಷ್ಮಣರಾಯಂ ವೆರಸು ಬಂದ. ಈ ಲಕ್ಷ್ಮಣರಾಯ ಬೇರೆ ಯಾರೂ ಅಲ್ಲ, ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯ, ಸಿ ವಿ ಲಕ್ಷ್ಮಯ್ಯ ಅಂತಾನೇ ಆತ ಕೆಲವು ದಾಖಲೆಗಳಲ್ಲಿ ಬರೆದಿದ್ದಾನೆ. ಆತನೇ ಲಕ್ಷ್ಮಣರಾಯ ಅಂತ ಹೇಳಿ ದೇವಚಂದ್ರ ದಾಖಲಿಸಿರೋದು. ಈ ಮೆಕೆನ್ಜಿಯನ್ನು ನಾವು ಮೆಕೆನ್ಜಿ ಅಂತ ಕರಿತೀವಿ, ವಾಸ್ತವವಾಗಿ ಅದು ಪ್ರೊನೌನ್ಸಿಯೇಷನ್ ತಪ್ಪದು, ಮಕಂಜಿ ಅಂತಲೇ ಕರಿಬೇಕು. ದೇವಚಂದ್ರನು ಮಕಂಜಿ ಅಂತಲೇ ಬರೆದಿದ್ದಾನೆ. ಮತ್ತು ಇನ್ನೂ ಕೆಲವು ದಾಖಲೆಗಳಲ್ಲಿ, ಕೆಲವು ಕೈಫಿಯತ್ತುಗಳಲ್ಲಿ ಮಕಂಜಿ ಸಾಹೇಬರಿಗೋಸ್ಕರ ಬರೆದುಕೊಟ್ಟಿದ್ದೀವಿ ಅನ್ನೋದನ್ನು ಕೆಲವರು, ಅದರ ಪ್ರತಿಕಾರರು ಅಥವಾ ಅದನ್ನು ತಯಾರಿಸಿದವರು ದಾಖಲಿಸಿರೋದು ಗಮನಾರ್ಹ ಅಂಶ. ಮಕಂಜಿ ಅನ್ನದೇ ಆದರೆ ಅದು ಬಹು ಜನರ ಬಳಕೆಯಲ್ಲಿ ಮೆಕೆನ್ಜಿ ಅಂತಲೇ ಬಂದುಬಿಟ್ಟಿದೆ. ನಾವು ಅದೇ ರೀತಿ ಮೆಕೆನ್ಜಿ ಅಂತಲೇ ಈಗ ಮಾತಾಡ್ತಾ ಇದ್ದೀನಿ. ಈ ಮೆಕೆನ್ಜಿ ಲಕ್ಷ್ಮಣರಾಯ ಅಥವಾ ಕವೆಲ್ಲಿ ವೆಂಕಟಲಕ್ಷ್ಮಯ್ಯನ ಜೊತೆ ಬರ್ತಾನೆ. ಮಲೆಯೂರು ಅಥವಾ ಕನಕಗಿರಿಗೆ ಬಂದು ಏನಾದರೂ ಸ್ಥಳ ಪುರಾಣ ಇದೆಯಾ ಅಂತ ಕೇಳ್ತಾನೆ. ಅವನು ಆ ವೇಳೆಗಾಗಲೇ ದೇವಚಂದ್ರ ಪೂಜ್ಯಪಾದ ಚರಿತೆ ಅನ್ನುವ ಒಂದು ಕಾವ್ಯವನ್ನು ಬರೆದಿರ್ತಾನೆ, ಅದನ್ನು ಓದಿ ಹೇಳ್ತಾನೆ ಮೆಕೆನ್ಜಿಗೆ. ಮತ್ತು ತನಗೆ ಗೊತ್ತಿದ್ದಂತಹ ಕೆಲವು ಐತಿಹಾಸಿಕ ವಿಚಾರಗಳನ್ನು ಹೇಳ್ತಾನೆ. ಮೆಕೆನ್ಜಿಗೆ ತುಂಬ ಖುಷಿಯಾಗುತ್ತೆ. ದೇವಚಂದ್ರ ವಾಸ್ತವವಾಗಿ ತುಂಬ ಅದ್ಭುತವಾದ ಪಂಡಿತ, ಬಹಳ ಹೆಚ್ಚಿನ ಜ್ಞಾನವನ್ನು ಹೊಂದಿದ್ದವನು, ಪ್ರಾಚೀನ ಶಾಸನಗಳನ್ನು ಓದುವುದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದ, ಈತ ಹಳಗನ್ನಡ ಲಿಪಿಗಳನ್ನು ಓದಬಲ್ಲವನಾಗಿದ್ದ ಅನ್ನೋ ಮಾತನ್ನು ಬರೆದಿದ್ದಾರೆ. ಆಗಲೇ ಹೇಳಿದ್ನಲ್ಲ, ಬ್ಲೇಕ್, ಡೇವಿಡ್ ಎಂ ಬ್ಲೇಕ್ ಬರೆದಿದ್ದಾನೆ, ದಾಖಲಿಸಿದ್ದಾನೆ. ಹಳಗನ್ನಡವನ್ನು ಅಂದರೆ ಹಳೆಯ ಲಿಪಿಗಳನ್ನು ಓದಬಲ್ಲವನಾಗಿದ್ದ, ಬಹಳ ದೊಡ್ಡ ಪಂಡಿತ, ಜೈನ ಪಂಡಿತ. ಈತನಿಂದ ತುಂಬ ಸಹಾಯ ಆಯಿತು ಮೆಕೆನ್ಜಿಗೆ ಅನ್ನೋದನ್ನು ಬರೀತಾನೆ.
ಆ ಪೇಂಟಿಂಗ್ ಇದೆಯಲ್ಲ ನಮ್ಮ ಇನ್ವಿಟೇಷನಲ್ಲಿ ಹಾಕಿರೋದು, ಅದರಲ್ಲಿ ಮೆಕೆಂಜಿಯ ಪಕ್ಕದಲ್ಲಿ ಲಕ್ಷ್ಮಯ್ಯ ಇದ್ದಾನೆ ಮತ್ತು ಬಲಗಡೆಗೆ ಇರುವಂತಹ ವ್ಯಕ್ತಿಯೇ ಕವಿ ದೇವಚಂದ್ರ. ಅವನ ಕೈಯಲ್ಲಿ ಒಂದು ತಾಳೆಗರಿ ಹಸ್ತಪ್ರತಿಯನ್ನು ಇಟ್ಕೊಂಡಿರೋದನ್ನು ನಾವು ಗಮನಿಸಬಹುದು. ಆಮೇಲೆ ಆ ಫೋಟೋವನ್ನು ಸಾಧ್ಯವಾದರೆ ನಾನು ತೋರಿಸ್ತೀನಿ. ದೇವಚಂದ್ರ ಬರೀತಾನೆ, ಇವನು ಪೂಜ್ಯಪಾದ ಚರಿತ್ರೆಯನ್ನು ಓದಿಸಿ ಕೇಳಿಕೊಂಡ, ಆನಂತರ ಇಲ್ಲಿಯ ಇತಿಹಾಸವನ್ನು ಕುರಿತು ಕೆಲವು ಮಾಹಿತಿಗಳನ್ನು ಕೊಡ್ತಾನೆ. ಅದನ್ನು ಹೇಗೆ ಹೇಳ್ತಾನೆ ಅಂತಂದರೆ, ಪೂರ್ವದ ಕೆಲವು ಪ್ರಪಂಚಗಳಂ ಮೂರು ರಾತ್ರಿ ಚೆನ್ನಾಗಿ ಲಾಲಿಸಿ, ಮೂರು ರಾತ್ರಿ ಇಡೀ ಕೇಳಿದ್ನಂತೆ ಇವನು ಹೇಳುವ ಸ್ಥಳ ಪುರಾಣಗಳನ್ನು, ಇಲ್ಲಿಯ ವಿಚಾರಗಳನ್ನು ಕತೆಗಳ ರೀತಿಯಲ್ಲಿ ಕೇಳಿಕೊಂಡಂತೆ. ಜೊತೆಗೆ ತನ್ನ ಜೊತೆಲೆ ಕರ್ಕೊಂಡೋಗ್ತಾನೆ, ಕಳಲೆ, ಮೈಸೂರು, ಇಲ್ವಾಲ, ನಾಗವಾಲ, ಅಲ್ಲಿ ತನಕ ಕರ್ಕೊಂಡೋಗ್ತಾನೆ ಅಂತ ಹೇಳ್ತಾನೆ. ಅವ ಮತ್ತು ಮುಂದಿನ ಸಾಲು ತುಂಬ ಮಹತ್ವದ್ದು. ಎರಡು ತಿಂಗಳ ಕಾಲ, ಎರಡು ತಿಂಗಳ ಪರ್ಯಂತರಂ ಬಿಡದೆ ಜೊತೆಲೆ ಕರ್ಕೊಂಡೋದ. ಒಂದು ದಿವಸಕ್ಕೆ ಒಂದು ಹಣದಂತೆ, ಇವತ್ತು ನಾವು ಹೇಳ್ತೀವಲ್ಲ ಡಿ ಎ ಅಂತ, ಡೈಲಿ ಅಲೋಯನ್ಸ್, ಆ ರೀತಿ ಒಂದು ಗ್ರಾಸಕ್ಕೆ ಅಂತ ಊಟಕ್ಕೋಸ್ಕರ ಖರ್ಚಿಗೋಸ್ಕರ ಒಂದೊಂದು ಹಣ ಕೊಟ್ಕೊಂಡು ಎರಡು ತಿಂಗಳ ಕಾಲ ತನ್ನ ಜೊತೆಯಲ್ಲೇ ಇಟ್ಕೊಂಡು ಇಲ್ಲಿಯ ಇತಿಹಾಸವನ್ನೆಲ್ಲ ಕೇಳ್ಕೊಳ್ತಾನೆ. ಹಗಲೊತ್ತು ಸರ್ವೆ ಮಾಡೋದು, ರಾತ್ರಿ ಹೊತ್ತು ಇವನಿಂದ ಪೂರ್ವದ ಪ್ರಪಂಚಗಳಂ ಜಾತಿ ಭೇದಗಳಂ ಮೊದಲಾದ ವಿವರ ಎಲ್ಲನೂ ಕೇಳಿಕೊಂಡು ಅಲ್ಲಿಯ ರಾಜ್ಯ ಸೀಮೆಗಳನ್ನು ಚಕ್ರದಿಂದ ಅಳೆದು ವಿಂಗಡಿಸುತ್ತಾ ಗ್ರಾಮಗಳ ನಕ್ಷೆಯನ್ನು ಬರೆಸಿಕೊಂಡು ಜಾತಿ, ಕೋಮುವಾರು, ಕುಳ, ಮನೆ, ಜನಜೀವನ ಮೊದಲಾದವನ್ನ ಎಲ್ಲವನ್ನು ದಾಖಲಿಸ್ಕೊಂಡು ಬರೆಸ್ಕೊಳ್ತಾನೆ. ಜೊತೆಗೆ ಇವನಿಗೆ ಒಂದು ಆಫರ್ ಕೊಡ್ತಾನೆ, ನೀ ನನ್ನ ಜೊತೆ ಬಂಗಾಳಕ್ಕೆ ಬಂದ್ಬಿಡು, ಅಂದರೆ ಕಲ್ಕತ್ತಾಗೆ ಬಂದ್ಬಿಡು, ನೀನು ಅಲ್ಲಿಗೆ ಬಂದರೆ ನಿನಗೆ ಬಹಳ ದೊಡ್ಡ ಸಂಬಳವನ್ನು ಕೊಡ್ತೀನಿ, ಭಾರಿ ಸಂಬಳವನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ದೇವಚಂದ್ರ ಅಲ್ಲಿಗೆ ಹೋಗೋಕ್ಕೆ ಒಪ್ಕೊಳ್ಳಲ್ಲ, ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ, ಅಲ್ಲೇ ಉಳ್ಕೊಳ್ತಾನೆ. ಆಗ ಮೆಕೆಂಜಿ ಹೇಳ್ತಾನೆ, ನೀನು ನನಗೆ ಹೇಳಿದ ಎಲ್ಲ ವಿವರವನ್ನು ಕಾಗದದ ಪುಸ್ತಕದಲ್ಲಿ ಬರೆದು ತಂದುಕೊಟ್ರೆ, ನಾನು ಇದ್ದಲ್ಲಿಗೆ ತಂದುಕೊಟ್ರೆ ಒಂದು ತಿಂಗಳೊಳಗೆ ಬಂದರೆ ನಿನಗೆ ಭಾರಿ ಇನಾಮ್ ಕೊಡ್ತೀನಿ ಅಂತ ಹೇಳಿ ಆ ಲಕ್ಷ್ಮಣರಾಯನ ಕೈಯಲ್ಲಿ, ಅಂದರೆ ಕವೆಲ್ಲಿ ವೆಂಕಟಲ ಲಕ್ಷ್ಮಯ್ಯನ ಕೈಯಲ್ಲಿ 25 ಕುಂಪಣಿ ರೂಪಾಯಿಗಳನ್ನು ಕೊಟ್ಟು ಪರ್ಮಿಷನ್ ಕೊಟ್ಟು ಕಳಿಸ್ತಾನೆ. ನೀನು ಇದಿಷ್ಟನ್ನು ಬರ್ತಂದು ಕೊಟ್ಟರೆ ನಿನಗೆ ಭಾರಿ ಸಂಬಳದ ಇದನ್ನು ಮಾಡಿಕೊಡ್ತೀನಿ, ಬರ್ತಂದು ಕೊಡು ಅಂತ ಹೇಳ್ತಾನೆ. ಅದು ಒಂದು ತಿಂಗಳೊಳಗೆ ಬರ್ತಂದು ಕೊಡು ಅಂತ. ಆದರೆ ಅದನ್ನು ಅಷ್ಟರೊಳಗೆ ಇವನು ತಂದು ಬರೆದು ಮುಗಿಸಿ ಕೊಡೋಕ್ಕಾಗಲ್ಲ. ಹಾಗಾಗಿ ಈ ಹಸ್ತಪ್ರತಿ ದೇವಚಂದ್ರನ ಹತ್ರನೇ ಉಳ್ಕೊಳ್ತದೆ. ನಂತರ ಮೈಸೂರು ಮಹಾರಾಜರ, ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ತಾಯಿ ಹತ್ರ ಹೋಗ್ತಾನೆ. ಅದು ಅಲ್ಲಿಯೇ ಇದ್ದಂತಹ ಸೂರಿ ಪಂಡಿತ ಅನ್ನೋ ಒಬ್ಬ ಜೈನ ಪಂಡಿತನ ಸಹಾಯದಿಂದ ಮಹಾಮಾತೃಶ್ರೀಯವರನ್ನ ಭೇಟಿ ಮಾಡ್ತಾನೆ. ಅವರು ಅದನ್ನೆಲ್ಲವನ್ನು ಓದಿಸಿ ಕೇಳಿಕೊಂಡು, ನೀನು ಮೈಸೂರು ಒಡೆಯರ ಚರಿತ್ರೆಯನ್ನು ಬರೆದು ತಂದುಕೊಟ್ರೆ ಆನಂತರ ನಾನು ನಿಮಗೆ ಮಹಾರಾಜರನ್ನ ದರ್ಶನ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಅದೇ ಪ್ರಕಾರ ಇನ್ನೂ ಎರಡು ಅಧ್ಯಾಯಗಳನ್ನು ಬರೆದು ಸೇರಿಸಿ ದೇವಚಂದ್ರ ಅದನ್ನು ಮಹಾರಾಜರಿಗೆ ತೊಗೊಂಡೋಗಿ ಒಪ್ಪಿಸ್ತಾನೆ. ಅದು ದೇವಚಂದ್ರ ರಾಜಾವಳಿ ಕಥಾಸಾರ ಕೃತಿಯನ್ನು ಬರೆಯೋದಕ್ಕಿದ್ದ ಪ್ರೇರಣೆ ಕರ್ನಲ್ ಮೆಕೆಂಜಿಯೇ. ದೇವಚಂದ್ರ ಬಹಳ ನಿಜವಾಗ್ಲೂ ಹೇಳುವುದಾದರೆ ದೊಡ್ಡ ಶಾಸನ ತಜ್ಞನಾಗಿದ್ದ. ಅವನ ರಾಜಾವಳಿ ಕಥಾಸಾರದಲ್ಲಿ ಹಲವಾರು ಶಾಸನಗಳ ಪಾಠಗಳನ್ನು ಯಥಾವತ್ತಾಗಿ ಕೊಟ್ಟಿದ್ದಾನೆ. ಶ್ರವಣ ಬೆಳಗೊಳದ ಬುಕ್ರಾಯನ್ ಶಾಸನದ ಪೂರ್ಣ ಪಾಠ ಕೊಡ್ತಾನೆ, ಶ್ರವಣ ಬೆಳಗೊಳದ ಹಲವು ಶಾಸನಗಳನ್ನು ಕೋಟ್ ಮಾಡ್ತಾನೆ, ಮತ್ತು ಅಲ್ಲಿಯೇ ಹತ್ತಿರದಲ್ಲಿದ್ದಂತಹ ಹರಿವೆಯ ಒಂದು ಜೈನ ಬಸದಿಯಲ್ಲಿರುವ ಶಾಸನವನ್ನು ಯಥಾವತ್ತಾಗಿ ಬರೀತಾನೆ. ಇದೆಲ್ಲವನ್ನು ಆತ ದಾಖಲಿಸಿರೋದನ್ನು ಗಮನಿಸಿದ್ರೆ ಆತ ಶಾಸನ ತಜ್ಞನಾಗಿದ್ದ, ಪ್ರಾಚೀನ ಶಾಸನಗಳನ್ನು ಓದುವುದನ್ನು ಬಲ್ಲವನಾಗಿದ್ದ ಅನ್ನೋದು ನಮಗೆ ಖಚಿತ ಆಗುತ್ತೆ. ಡೇವಿಡ್ ಎಂ ಬ್ಲೇಕ್ ಅವರು ಹೇಳಿರೋದು ಅದನ್ನೇ ಅವ್ರು ಹೇಳ್ತಾರೆ, ಆತ ಪ್ರಾಚೀನ ಶಾಸನಗಳನ್ನು ಓದಬಲ್ಲವನಾಗಿದ್ದ ಆತ. ಆದರೆ ಆತ ಜೈನ ಧರ್ಮದ ಬಗೆಗಿನ ಅಭಿಮಾನದಿಂದ ಹೇಳಿರುವಂತಹ ಕೆಲವು ಮಾಹಿತಿಗಳು ನಂಬಲಾರ್ಹವಲ್ಲ ಅನ್ನೋ ಮಾತನ್ನು ಹೇಳ್ತಾನೆ. ಅದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಉತ್ಪ್ರೇಕ್ಷೆ ಇದೆ ದೇವಚಂದ್ರನ ರಾಜಾವಳಿ ಕಥಾಸಾರದಲ್ಲಿ. ಆದರೆ
ಆತನ ರಾಜಾವಳಿ ಕಥಾಸಾರದಲ್ಲಿ ಚಾರಿತ್ರಿಕ ಮಹತ್ವದ ಹಲವು ಸಂಗತಿಗಳಿವೆ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೂಗೂರಿನ ತಿಬ್ಬಾದೇವಿ ದೇವಾಲಯದ ಬಗ್ಗೆ ದೇವಚಂದ್ರ ಬರೀತಾನೆ. ಅದು ಮೂಲತಃ ಜೈನ ಬಸದಿಯಾಗಿತ್ತು. ಆ ಬಸದಿಯಲ್ಲಿದ್ದಂತಹ ಪಾರ್ಶ್ವನಾಥ ತೀರ್ಥಂಕರನ ವಿಗ್ರಹನ ತೆಗೆದು ನಾಶ ಮಾಡಿದ್ರು. ಪಾರ್ಶ್ವನಾಥನ ಯಕ್ಷಿಯಾದಂತಹ ಪದ್ಮಾವತಿ ಯಕ್ಷಿ ವಿಗ್ರಹನ ತಗೊಂಡು ತಿಪ್ಪೆಗೆ ಬಿಸಾಕಿದ್ರು. ಕೆಲವು ಕಾಲ ನಂತರ ಆ ತಿಪ್ಪೆಯಲ್ಲಿ ಸಿಕ್ಕಿದ ವಿಗ್ರಹನ ತಗೊಂಡು ತಿಪ್ಪಾದೇವಿ ಅಂತ ಕರೆದು ಆ ದೇವಾಲಯದ ಗರ್ಭಗುಡಿಯಲ್ಲಿಟ್ಟು ಪೂಜೆ ಮಾಡ್ತಿದ್ದಾರೆ ಅಂತ ಬರೀತಾನೆ. ನನಗೆ ನಿಜವಾಗ್ಲೂ ಇದ್ರೂ ಶಾಕಾಯಿತು. ಆದರೆ ಅದೇ ತಿಬ್ಬಾದೇವಿ ದೇವಾಲಯದ ಹೊರಭಿತ್ತಿಯ ಮೇಲೆ ಜೈನ ಶಾಸನಗಳಿವೆ. ಅದು ಎಪಿಗ್ರಾಫಿಯಾ ಕರ್ನಾಟಕದಲ್ಲೂ ಪ್ರಕಟ ಆಗಿದೆ. ಇದನ್ನು ಗಮನಿಸಿದ್ರೆ ಗೊತ್ತಾಗತ್ತೆ, ದೇವಚಂದ್ರ ಹೇಳಿರುವುದು ಅಕ್ಷರಶಃ ಸತ್ಯ. ಇಂತಹ ಚಾರಿತ್ರಿಕ ಮಹತ್ವದ ಸಂಗತಿಗಳನ್ನು ಕೆಲವೊಮ್ಮೆ ಅಭಿಮಾನದಿಂದ ಉತ್ಪ್ರೇಕ್ಷೆ ಮಾಡಿ ಹೇಳಿದ್ರೂ, ಕೆಲವರನ್ನು ಲೇವಡಿ ಮಾಡಿದ್ರೂ ಅದರಲ್ಲಿ ಇತಿಹಾಸ ಖಂಡಿತ ಹುದುಗಿದೆ. ಬಹಳಷ್ಟು ಸತ್ಯ ಸಂಗತಿಗಳೇ ಅದರಲ್ಲಿ ದಾಖಲಾಗಿವೆ. ಇರಲಿ, ಅದು ಒಟ್ಟಾರೆ ನಾನು ಏನು ಹೇಳಕ್ಕೊರಟೆ ಅಂತಂದರೆ, ದೇವಚಂದ್ರ ರಾಜಾವಳಿ ಕಥಾಸಾರ ಬರೆಯೋದಕ್ಕೆ ಮೂಲ ಕಾರಣಕರ್ತ ಕವಿ ಇವನು ಕರ್ನಲ್ ಮೆಕೆಂಜಿ. ಅಲ್ಲಿ ಬ್ಲೇಕ್ ಬರೆದಿರುವಂತೆ ಆತ ಧರ್ಮಯ್ಯ ಅಲ್ಲ, ಆ ಪೇಂಟಿಂಗಲ್ಲಿರೋನು ಕವಿ ದೇವಚಂದ್ರ. ದೇವಚಂದ್ರನ ಪೋರ್ಟ್ರೈಟು ಇದರಲ್ಲಿ ನಮಗೆ ಮೆಕೆಂಜಿ ಜೊತೆಗೇ ಸಿಗುತ್ತೆ. ಮತ್ತು ಕವೆಲ್ಲಿ ವೆಂಕಟ ಲಕ್ಷ್ಮಯ್ಯನ ಚಿತ್ರವು ಮೆಕೆಂಜಿ ಜೊತೆಗೇ ನಮಗೆ ಸಿಗುತ್ತೆ. ಇಲ್ಲಿ ಮೆಕೆಂಜಿ ಸಂಗ್ರಹಿಸಿದ್ದಂತಹ 8,000ಕ್ಕಿಂತ ಹೆಚ್ಚಿನ ಸಂಖ್ಯೆಯ ಶಾಸನಗಳಲ್ಲಿ ಎಷ್ಟು ಪ್ರಕಟ ಆಗಿದೆಯೋ ಎಷ್ಟು ಪ್ರಕಟ ಆಗಿಲ್ವೋ ನಾವು ಗಮನಿಸಬೇಕು. ಈ ಇತ್ತೀಚೆಗೆ ಶಿಕಾರಿಪುರ ತಾಲೂಕಿನ ಶಾಸನ ಸಂಪುಟ ಸೀತಾರಾಮ್ ಜಾಗೀರ್ದಾರ್ ಮಾಡಿದ್ರು. ಅದು ಪ್ರಕಟ ಆಗಿಲ್ದಿದ್ದರೆ ನಾವು ಚೆಕ್ ಮಾಡಬಹುದಾಗಿತ್ತು. ಈಗ ಮೆಕೆಂಜಿ ಕಲೆಕ್ಟ್ ಮಾಡಿರೋದರಲ್ಲಿ ಯಾವುದಾದ್ರು ಇನ್ನೂ ಅಪ್ರಕಟತೆ ಏನಾದರೂ ಉಳಿದಿದೆಯಾ ಇಲ್ವಾ ಅದೆಲ್ಲವನ್ನು ನಾವು ಗಮನಿಸಬೇಕು. ಇಲ್ಲಿ ಭಾರತಕ್ಕೆ ಸಂಬಂಧಿಸಿದಂತಹ ಅಪಾರವಾದ ಚಾರಿತ್ರಿಕ ದಾಖಲೆಗಳನ್ನು ಇದುವರೆಗೂ ಮೆಕೆಂಜಿ ಸಂಗ್ರಹಿಸಿರೋಷ್ಟು, ಮೆಕೆಂಜಿ ಈ ರೀತಿ ಬರೆಸಿರೋಷ್ಟು ಬೇರೆ ಇನ್ಯಾವ ದೇಶೀಯ ವಿದ್ವಾಂಸರಾಗಲಿ ಅಥವಾ ವಿದೇಶಿ ವಿದ್ವಾಂಸರಾಗಲಿ ಬರೆಸಿಲ್ಲ. ಇನ್ನು ಮೆಕೆಂಜಿ ಮಾಡಿದ ಕೆಲಸಗಳ ಮಹತ್ವವನ್ನು ಕುರಿತು ಇನ್ನೂ ಕೆಲವು ಅಂಶಗಳನ್ನು ನಾವು ನೋಡಬಹುದು. ವಿಜಯನಗರ ಸಾಮ್ರಾಜ್ಯದ ಅಂದರೆ ಅದಕ್ಕೆ ಸಂಬಂಧಿಸಿದಂತಹ ಹಂಪಿಯ ವಾಸ್ತುಶಿಲ್ಪದ ಬಗ್ಗೆ ಮೊಟ್ಟ ಮೊದಲು ಪ್ರಪಂಚದ ಗಮನ ಸೆಳೆದದ್ದು, ಮೊದಲು ಬೆಳಕು ಚೆಲ್ಲಿದ್ದು ಮೆಕೆಂಜಿ. ಆತ ಸರ್ವೆ ಕೆಲಸಕ್ಕೋಸ್ಕರ ಹೋಗಿದ್ದಾಗ ಹಂಪಿಯ ದೇವಾಲಯಗಳನ್ನೆಲ್ಲ ನೋಡಿ ಅವುಗಳ ಪೇಂಟಿಂಗ್ ಮಾಡಿಸ್ತಾನೆ. ವಾಟರ್ ಕಲರ್ ಪೇಂಟಿಂಗ್ಸ್ ಮಾಡಿದ್ದಾನೆ ಮತ್ತು ಪೆನ್ಸಿಲ್ ಸ್ಕೆಚ್ಗಳನ್ನು ಸಹ ಮಾಡಿದ್ದಾನೆ. ಮತ್ತು ಹಂಪಿ ಸೈಟಿನ ಮ್ಯಾಪನ್ನು ತಯಾರಿಸಿದ್ದಾನೆ. ಅದೆಲ್ಲವೂ ಈಗಲೂ ಬ್ರಿಟಿಷ್ ಮ್ಯೂಸಿಯಂನಲ್ಲಿದೆ. ಮತ್ತು ಅಮರಾವತಿ ಬುದ್ಧಿಸ್ಟ್ ಸೈಟ್ ಇದೆಯಲ್ಲ, ಅದರ ಅಮರಾವತಿಯ ಬೌದ್ಧ ಸ್ತೂಪದ ಪೇಂಟಿಂಗ್ಗಳನ್ನು ಸ್ಕೆಚ್ಗಳನ್ನು ಸಹ ಈತ ಫಸ್ಟ್ ಟೈಮ್ ಈತನೇ ಮಾಡಿದ್ದಾನೆ. ಮಹಾಬಲಿಪುರಂ ಬಗ್ಗೆಯೂ ಮಹಾಬಲಿಪುರಂನ ದೇವಾಲಯದ ಸ್ಕೆಚಸ್ ಸಹ ಮಾಡಿದ್ದಾನೆ ಮತ್ತು ಅಲ್ಲಿಯ ನಕ್ಷೆಗಳನ್ನು ಸಹ ತಯಾರಿಸಿದ್ದಾನೆ. ಇವನ ಈ ಸ್ಕೆಚಸ್ಸು ಮತ್ತು ಈ ನಕ್ಷೆಗಳದೇ 25 ಸಂಪುಟಗಳಿವೆಯಂತೆ. ಇವೆಲ್ಲವೂ ಈಗ ಏಷ್ಯಾ ಪೆಸಿಫಿಕ್ ಕಲೆಕ್ಷನ್ಸ್ ಅಂತ ಹೇಳಿ ಬ್ರಿಟಿಷ್ ಲೈಬ್ರರಿಯಲ್ಲಿ ಇಟ್ಟಿದ್ದಾರೆ. ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಶಿಲ್ಪವನ್ನು ಸಹ ಈತ ಅದರ ಎತ್ತರವನ್ನು ಫಸ್ಟ್ ಟೈಮ್ ಈತ ಮಾಡಿದ್ದಾನೆ. ಅದು ಸಹ ಮೆಕೆಂಜಿಯ ಸಾಧನೆ ಅಂತಲೇ ಹೇಳಬೇಕು. ಈ ಇನ್ವಿಟೇಷನಲ್ಲಿ ಹಾಕಿದ್ದೀರಲ್ಲ ಆ ಫೋಟೋ, ಮೆಕೆಂಜಿಯ ಹಿಂಭಾಗದಲ್ಲಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಶಿಲ್ಪ ಚಿಕ್ಕದಾಗಿ ಕಾಣುತ್ತೆ. ಅದನ್ನು ಗಮನಿಸಬಹುದು. ಶ್ರವಣಬೆಳಗೊಳದಲ್ಲೇ ಈ ಪೇಂಟಿಂಗನ್ನು ಮಾಡಿರೋದು ಮೆಕೆಂಜಿ, ಅವನು ವೆಂಕಟ ಲಕ್ಷ್ಮಯ್ಯ ಮತ್ತು ದೇವಚಂದ್ರ ಮತ್ತು ಇನ್ನೊಬ್ಬ ಸೇವಕ, ಒಬ್ಬ ಒಂದು ಬೈನಾಕ್ಯುಲರ್ ಕೈಯಲ್ಲಿ ಹಿಡ್ಕೊಂಡು ನಿಂತಿದ್ದಾನೆ. ಅವರ 4 ಜನರ ಚಿತ್ರ, ಒಂದು ಒಳ್ಳೆಯ ಪೇಂಟಿಂಗ್ ಇದೆ. ಇಷ್ಟೆಲ್ಲವನ್ನು ಕಲೆಕ್ಟ್ ಮಾಡಿದಂತಹ ಮೆಕೆಂಜಿ ತಾನು ಕಲ್ಕತ್ತಾಗೆ ಹೋಗಬೇಕಾದ್ರೆ ಮಡ್ರಾಸಿಂದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸಹಾಯ ಪಡ್ಕೊಂಡು ಒಂದು ವಿಶೇಷವಾದ ಹಡಗು, ಸೋಫಿಯಾ ಅನ್ನೋ ಹಡಗಿನಲ್ಲಿ
ತನ್ನ ಎಲ್ಲ ಕಲೆಕ್ಷನನ್ನು ತುಂಬಿಕೊಂಡು ಮದ್ರಾಸ್ನಿಂದ ಕಲ್ಕತ್ತಕ್ಕೆ ಸಾಗಿಸ್ತಾನೆ. ಆ ಸಂದರ್ಭದಲ್ಲಿ ಈ ವೆಂಕಟಲಕ್ಷ್ಮಯ್ಯನ್ನು ಜೊತೆಲಿ ಕರ್ಕೊಂಡೋಗ್ತಾನೆ ಮತ್ತು ಅವನ ಸಹೋದರ ವೆಂಕಟರಾಮಸ್ವಾಮಿಯನ್ನು ಸಹ ತನ್ನ ಅಸಿಸ್ಟೆಂಟ್ಗಳಾಗಿ ತನ್ನ ಪ್ರೀತಿಯ ಅಸಿಸ್ಟೆಂಟ್ಗಳಾದ ಅವರಿಬ್ಬರನ್ನು ಸಹ ಕರ್ಕೊಂಡು ಹೋಗ್ತಾನೆ. ಅದಷ್ಟು ಅಲ್ಲಿಯೇ ಉಳ್ಕೊಂಡಿತ್ತು. ಮೆಕೆಂಜಿ 1821 ಮರಣ ಹೊಂದಿದ್ರು. ಆ ನಂತರವೂ ಮೆಕೆಂಜಿಯ ಈ ಕಲೆಕ್ಷನ್ಗಳನ್ನು ಕುರಿತು ಕ್ಯಾಟ್ಲಾಗ್ ಮಾಡೋದಕ್ಕೋಸ್ಕರ ಇನ್ನೂ 2 ವರ್ಷ ವೆಂಕಟಲಕ್ಷ್ಮಯ್ಯ ಅಲ್ಲೇ ಉಳ್ಕೊಳ್ತಾನೆ. ಹೆಚ್ ಎಚ್ ವಿಲ್ಸನ್ಗೆ ಕ್ಯಾಟ್ಲಾಗ್ ಮಾಡೋದಕ್ಕೆ ನೆರವು ನೀಡ್ತಾನೆ. ಮೆಕೆಂಜಿ ಜಾವಾಕ್ಕೆ ಹೋಗಿದ್ದಾಗ ಜಾವಾದಲ್ಲೇ ಒಬ್ಬ ಡಚ್ ಯುವತಿಯನ್ನು ಮದುವೆ ಆಗ್ತಾನೆ. ಆ ಮದುವೆಯಾಗಿ ಪತ್ನಿ ಜೊತೆ ಕಲ್ಕತ್ತಾದಲ್ಲಿ ಕಡೆಗಾಲದಲ್ಲಿ ನೆಲೆಸಿದ್ದು. ಆ ಪತ್ನಿ ಮೆಕೆಂಜಿ ಸತ್ತ ನಂತರ ಮೆಕೆಂಜಿಯ ಕಲೆಕ್ಷನ್ ಎಲ್ಲವನ್ನೂ ಈಸ್ಟ್ ಇಂಡಿಯಾ ಕಂಪನಿಗೆ ಮಾರ್ಕೊಳ್ತಾಳೆ. 100,000 ರೂಪಾಯಿ ಅಥವಾ 10,000 ಪೌಂಡ್ಗಳಿಗೆ ಮಾರ್ಕೊಳ್ತಾಳೆ. ಇದಿಷ್ಟನ್ನು 1823-33 ಅವಧಿಯಲ್ಲಿ ಹಲವು ಕಂತುಗಳಾಗಿ ಇಂಗ್ಲೆಂಡ್ಗೆ ರವಾನಿಸ್ತಾರೆ. ಅದು ವಿಲ್ಸನ್ನಿನ ಶಿಫಾರಸಿನಂತೆ ದಕ್ಷಿಣ ಭಾರತೀಯ ಭಾಷೆ ಮತ್ತು ಲಿಪಿಯಲ್ಲಿದ್ದಂತಹ ಹಸ್ತಪ್ರತಿಗಳನ್ನು ಮದ್ರಾಸ್ಗೆ ಕಳಿಸಿ ಉಳಿದಿದ್ದೆಲ್ಲವನ್ನು ಇಂಗ್ಲೆಂಡ್ಗೆ ಕಳಿಸ್ತಾರೆ. ಲಂಡನ್ನಿನ ಬ್ರಿಟಿಷ್ ಮ್ಯೂಸಿಯಂ, ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂನಲ್ಲಿ ಅದನ್ನು ನಾವು ಈಗಲೂ ನೋಡಬಹುದು. ಇಲ್ಲಿ ನಾನು ಇನ್ನೊಂದು ಮೆಕೆಂಜಿಗೆ ಸಂಬಂಧಪಟ್ಟಂತೆ ನಾನು ಒಂದು ಸಣ್ಣ ಕೆಲಸವನ್ನು ಮಾಡಿದ್ದೆ, ಅಂದರೆ ಒಳ್ಳೆಯ ಕೆಲಸವನ್ನು, ಸಂಶೋಧನೆಯ ಕೆಲಸವನ್ನು. ಬೆಂಗಳೂರಿನ ಬಕೈರುಗಳು ಅಂತ ಬೆಂಗಳೂರು ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮೆಮಾಯರ್ಸ್ ಸಿಕ್ಕಿದ್ವು, 9 ಮೆಮಾಯರ್ಸ್. ಅವುಗಳನ್ನು 2004 ನಾನು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸರ್ವಿಸ್ನಲ್ಲಿದ್ದಾಗ ಪ್ರಕಟಿಸಿದ್ದೆ. ಆ 9 ಮೆಮಾಯರ್ಗಳು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ವಿವರವಾದ ಪ್ರಸ್ತಾವನೆಯೊಂದಿಗೆ ಅದನ್ನು ಪ್ರಕಟಿಸಿದ್ದೆ. ವಾಸ್ತವವಾಗಿ ಅದನ್ನು ಪತ್ತೆ ಹಚ್ಚಿದಾಗ, ಅದನ್ನು ಪ್ರಕಟಿಸಿದಾಗ, ಇದು ಖಂಡಿತ ಮೆಕೆಂಜಿಯ ಸಾಧನೆ ಅಂತ ನನಗೂ ಗೊತ್ತಿರಲಿಲ್ಲ, ಯಾರೂ ಅದನ್ನು ಗುರುತಿಸಿರಲಿಲ್ಲ. ಆ ಹಸ್ತಪ್ರತಿಯಲ್ಲಿ CV ಲಕ್ಷ್ಮಯ್ಯ ಅನ್ನೋನು 1807 ಇದನ್ನು ಇಂಗ್ಲೀಷ್ಗೆ ಭಾಷಾಂತರಿಸಿದ. ಕೆಲವನ್ನ ಆತ ಸ್ವತಃ ತಾನೇ ಶಾಸನಗಳನ್ನು, ಸನ್ನದಿಗಳನ್ನು ನೋಡಿ ಇದನ್ನು ಬರೆದಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಕೆಲವನ್ನ ಬೇರೆಯವರು ಬರೆದದ್ದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಆ ಹಸ್ತಪ್ರತಿಗಳು ನನ್ನ ವಶದಲ್ಲಿಯೇ ಇವೆ. ತೀರಾ ಆಕಸ್ಮಿಕವಾಗಿ ಎಲ್ಲಿಯೋ ನನಗೆ ದೊರೆತದ್ದು 9 ಹಸ್ತಪ್ರತಿಗಳು. ಆ CV ಲಕ್ಷ್ಮಯ್ಯ ಯಾರು ಅಂತ ಗೊತ್ತಾಗಿರಲಿಲ್ಲ. ಈ ಮೆಕೆಂಜಿಯನ್ನು ಕುರಿತು ನಾನು ಇಲ್ಲಿ ಪ್ರಬಂಧ ಮಂಡಿಸೋದಕ್ಕೋಸ್ಕರ ಅಥವಾ ಉಪನ್ಯಾಸ ನೀಡೋದಕ್ಕೋಸ್ಕರ ಮಾಹಿತಿ ಸಂಗ್ರಹಿಸಬೇಕಾದ್ರೆ CV ಲಕ್ಷ್ಮಯ್ಯ ಇದನ್ನು ಅಸಿಸ್ಟೆಂಟ್ ಆಗಿದ್ದಿದ್ದು ಅವೆಲ್ಲ ಗೊತ್ತಾಯ್ತಲ್ಲ, ನನಗೆ ತಕ್ಷಣ ಹೊಳೆದಿದ್ದು ಅಯ್ಯೋ CV ಲಕ್ಷ್ಮಯ್ಯ ಬರೆದಿದ್ದನ್ನೇ ನಾನು ಹಿಂದೆ 14 ವರ್ಷದಿಂದ 2006 ಪ್ರಕಟಿಸಿದ್ದೆ ಎನ್ನೋದು. ಆ CV ಲಕ್ಷ್ಮಯ್ಯ ಎಂತಹ ಆತನಿಗಿದ್ದಂತಹ ಇತಿಹಾಸ ಪ್ರಜ್ಞೆ ಎಷ್ಟು ಚೆನ್ನಾಗಿತ್ತು ಅನ್ನೋದು ನಮಗೆ ಈ ಮೆಮಾಯರ್ಸಲ್ಲೇ ಗೊತ್ತಾಗುತ್ತೆ. ಕೆಲವು ಸಣ್ಣ ಪುಟ್ಟ ಕೆಲವು ಅಂಶಗಳನ್ನು ಮಾತ್ರ ನಾನೀಗ ಓದ್ತೀನಿ. ಮೆಮಾಯರ್ ಆಫ್ ಬೆಂಗಳೂರು ಒಂದು, ಅಂದರೆ ಬೆಂಗಳೂರಿನ ಬಕಾಯರು, ಬೆಂಗಳೂರಿನ ಐತಿಹಾಸಿಕ ಬಕಾಯರು, ಬೆಂಗಳೂರಿನ ದೇವಾಲಯಗಳು, ಕೃಷ್ಣಪುರ ಮತ್ತು ಬೆಂಗಳೂರುಗಳ ನಡುವೆ ಇರುವ ದೇವಾಲಯಗಳು, ಇದು 4 ಸುಬ್ಬರಾವ್ ಅನ್ನೋರೊಬ್ಬರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರ್ತಾರೆ. ಈ ಸುಬ್ಬರಾವ್ ಅನ್ನೋನು ಸಹ ಮೆಕೆಂಜಿಯ ಅಸಿಸ್ಟೆಂಟ್ ಆಗಿದ್ದ ಅನ್ನೋದು ಈಗ ಖಚಿತ ಆಗುತ್ತೆ. ಇನ್ನು ಉಳಿದಿದ್ದೆಲ್ಲವನ್ನು ಬೆಂಗಳೂರಿನ ವಿಶೇಷ ಗವಿಗಳು ಮತ್ತು ಪೂಜಾಸ್ಥಾನಗಳು, ಬೆಂಗಳೂರಿನ ಮೇಲೆ ಮುಸ್ಲಿಮರ ದಾಳಿಯ ಕಾರಣ ಮಾಗಡಿಯ ಬಕಾಯರು, ಮಾಗಡಿ ಜಿಲ್ಲೆಯ ಐತಿಹಾಸಿಕ ಬಕಾಯರು, ಇವುಗಳು ಎಲ್ಲವನ್ನು 7 ಮಾರ್ಚ್ನಲ್ಲಿ CV ಲಕ್ಷ್ಮಯ್ಯ ಸ್ವತಃ ತಾನೇ ಈ ದಾಖಲೆಗಳನ್ನು, ಶಾಸನಗಳನ್ನು ನೋಡಿ ಇವುಗಳನ್ನು ಸಿದ್ಧಪಡಿಸಿದೆ ಅಂತ ಹೇಳಿ ಬರ್ಕೊಂಡಿರೋದು ಗಮನಾರ್ಹ ಅಂಶ. ಇದರಿಂದಾಗಿ ಮೆಮಾಯರ್ಸ್ ಆಫ್ ಬೆಂಗಳೂರು ಬರೆಸಿದ್ದು ಕರ್ನಲ್ ಮೆಕೆಂಜಿ, ಆತನ ಸಾಧನೆಯೇ ಇದು ಅನ್ನೋದು ಖಚಿತ ಆಗುತ್ತೆ.
ಇದೇ ಸಂದರ್ಭದಲ್ಲಿ ಇನ್ನೊಂದು ವಿಷಯವನ್ನು ಜ್ಞಾಪಿಸ್ಕೊಳ್ಬೇಕು. ಮೆಮಾಯರ್ಸ್ ಆಫ್ ಮೈಸೂರು ಅಂತ ಕೆಲವು ಪ್ರಾಚೀನ ದಾಖಲೆಗಳಲ್ಲಿ ನಾವು ಕೋಟ್ ಮಾಡಿರೋದನ್ನು ನೋಡ್ಬೋದು. ಇದುವರೆಗೂ ಯಾರ ಕೈಗೂ ಅವು ಸಿಕ್ಕಿಲ್ಲ. ರಾಬರ್ಟ್ ಸಿವೆಲ್ಲು ಫರ್ಗಾಟನ್ ಎಂಪೈರ್ ಬರೆಯೋ ಸಂದರ್ಭದಲ್ಲಿ ಆ ಪುಸ್ತಕದಲ್ಲಿ ಮೆಮಾಯರ್ಸ್ ಆಫ್ ಮೈಸೂರನ್ನು ನಾನು ಬಳಸ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾನೆ. ಇನ್ನೂ ಕೆಲವರು ಬಿ ಎಲ್ ರೈಸ್ ಅದನ್ನು ಕೋಟ್ ಮಾಡ್ತಾರೆ, ಮತ್ತು ಬೇರೆ ಕೆಲವರು ಮಾರ್ಕ್ ವಿಲ್ಕ್ಸ್ ಅದನ್ನು ಕೋಟ್ ಮಾಡ್ತಾನೆ. ಇವರೆಲ್ಲರೂ ಕೋಟ್ ಮಾಡಿರೋ ಮೆಮಾಯರ್ಸ್ ಆಫ್ ಮೈಸೂರು ಇದುವರೆಗೂ ಯಾರ ಕೈಗೂ ಸಿಕ್ಕಿಲ್ಲ. ಅದೆಲ್ಲವೂ ಪ್ರಾಯಶಃ ಮೆಕೆಂಜಿಯೇ ಬರೆಸಿದ್ದು. ನಮ್ಮ ಹಳೆ ಮೈಸೂರಿನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಚಾರಿತ್ರಿಕ ದಾಖಲೆಗಳವು. ಯಾರಾದರೂ ಸಂಶೋಧಕರ ಕೈಗೆ ಅದು ಸಿಕ್ಕಿ ಎಡಿಟ್ಟಾಗಿ ವಿತ್ ಕನ್ನಡ ಟ್ರಾನ್ಸ್ಲೇಷನ್ ಪ್ರಕಟಿಸಿದರೆ ಕನ್ನಡಿಗರೆಲ್ಲರಿಗೂ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಾಗತ್ತೆ. ನಾನು ಸುಮಾರು 14 ವರ್ಷದಿಂದ ಅದನ್ನು ಹುಡುಕುವ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಇದುವರೆಗೂ ಸಿಕ್ಕಿಲ್ಲ. ಸಿಗಬಹುದು ಅನ್ನೋ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಸಿಕ್ಕರೆ ನಿಜವಾಗಲೂ ಕರ್ನಾಟಕದ ಚರಿತ್ರೆಗೆ ಮತ್ತೊಂದು ದೊಡ್ಡ ಸೋರ್ಸ್ ಮೆಟೀರಿಯಲನ್ನು ಹುಡುಕಿಕೊಟ್ಟಂತಾಗತ್ತೆ. ಪ್ರಾಯಶಃ ಖಂಡಿತವಾಗಿಯೂ ಕರ್ನಲ್ ಮೆಕೆಂಜಿಯೇ ಅವುಗಳನ್ನು ಬರೆಸಿರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಈತ ಶಾಸನಗಳನ್ನು ಪ್ರತಿ ಮಾಡಿಸಿದ್ದಾನೆ ಅಂತ ಹೇಳಿದ್ನಲ್ಲ, ಎಷ್ಟು ಕರಾರುವಕ್ಕಾಗಿ ಅದನ್ನು ಪ್ರತಿ ಮಾಡಿಸಿದ್ದಾನೆ ಅನ್ನೋದಕ್ಕೆ ಒಂದೆರಡು ಮಾತುಗಳನ್ನು ನೋಡಬಹುದು. ಆ ಬಳ್ಳಿಗಾವಿಯ ಶಾಸನಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಸನದಲ್ಲಿ ಹೇಳ್ತಾನೆ, ಇದು ಬಳ್ಳಿಗಾವೆ ಊರೊಳಗೆ ಕುಂಬಾರಕೇರಿಯಲ್ಲಿ ಕೋಟೆ ಹಿಂದೆ ಅಗಳ ಏರಿ ಮೇಲೆ ಹುಣಸೆ ಮರದಡಿಯ ಹಿಂದಕ್ಕೆ ಬಾಗಿ ನಿಂತಿರುವ ಬಸ್ತಿ ಶಾಸನದ ಯಥಾಪ್ರತಿ. ಕೇವಲ ಶಾಸನದ ರೀಡಿಂಗ್ ಅಷ್ಟೇ ಅಲ್ಲ, ಆ ಶಾಸನ ಯಾವ ಲಿಪಿಯಲ್ಲಿದೆಯೋ ಅದೇ ಲಿಪಿಯಲ್ಲಿ ಇದನ್ನು ಪ್ರತಿ ಮಾಡಿಸಿದ್ದಾನೆ. ಅಷ್ಟರ ಮಟ್ಟಿಗೆ ಬಹಳ ಪಕ್ಕ ಪ್ರೊಫೆಷನಲ್ ಆಗಿ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಎಪಿಗ್ರಾಫಿಯ ಕರ್ನಾಟಕ ಅಥವಾ ಶಾಸನ ಸಂಪುಟಗಳಲ್ಲಿ ಆ ಶಾಸನ ದೊರೆತ ಸ್ಥಳವನ್ನು ದಾಖಲಿಸ್ತೀವಿ, ಅದು ಎಲ್ಲಿದೆಯೋ ಅದೇ ಸ್ಥಳವನ್ನು ಪೂರ್ತಿ ಡೀಟೇಲ್ಸ್ ಕೊಡ್ತೀವಿ. ಅಷ್ಟೇ ಕರಾರುವಕ್ಕಾಗಿ ತುಂಬ ಸೈಂಟಿಫಿಕ್ ಆಗಿ ಈ ಶಾಸನ ದೊರೆತಿರುವಂತಹ ಸ್ಥಳವನ್ನು ಮೆಕೆಂಜಿ ಅಲ್ಲಿ ದಾಖಲಿಸುವಂತೆ ಮಾಡಿರೋದನ್ನು ನಾವು ಗಮನಿಸಬಹುದು. ಹೀಗೆ ಕರ್ನಲ್ ಮೆಕೆಂಜಿ ಕೇವಲ ಕೈಫಿಯತ್ತುಗಳನ್ನು ಸಂಗ್ರಹಿಸಿದ ಅಲ್ಲ, ಆತ ಅವುಗಳನ್ನು ಬರೆಯೋದಕ್ಕೆ ಕಾರಣಕರ್ತನಾದ. ಇಲ್ಲಿಯ ಸ್ಥಳೀಯ ಇತಿಹಾಸವನ್ನು ಕುರಿತು ಅಲ್ಲಿಯ ಪಂಡಿತರಿಂದ ಅಂತ ಆತ ಕರೆದಿದ್ರು, ತಜ್ಞರಿಂದಾನೆ, ಅವುಗಳ ಬಗ್ಗೆ ಅಥೆಂಟಿಕ್ ಆಗಿ ತಿಳ್ಕೊಂಡಿದ್ದಂತಹ ತಜ್ಞರಿಂದ ಆ ಅಲ್ಲಿಯ ಸ್ಥಳದ ಇತಿಹಾಸಗಳನ್ನು ಬರೆಸಿದ್ದಾನೆ. ಕೆಲವು ಕಡೆ ಅದನ್ನು ಸ್ಥಳ ಪುರಾಣ ಅಂತ ಕರೆದಿದ್ದಾರೆ. ಇಲ್ಲಿಯ ಜನರು ಬರಿಬೇಕಾದ್ರೆ ಅದನ್ನು ಸ್ಥಳ ಪುರಾಣ ಅಂತ ಕರೆದಿದ್ರು, ಅದು ಆಫ್ಟರ್ ಆಲ್ ಸ್ಥಳ ಪುರಾಣ ಅಲ್ಲ, ಅಲ್ಲಿಯ ಅಧಿಕೃತ ಇತಿಹಾಸ ಅಂತಲೇ ನಾವು ಹೇಳ್ಬೋದು. ಈ ಬೆಂಗಳೂರಿನ ಬಕಾಯಿರುಗಳು ಕೃತಿಯಲ್ಲಿ ಬಹಳ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತಂದರೆ, ಅದು ಶಾಸನಗಳನ್ನು ಸಂಪೂರ್ಣವಾಗಿ ನೋಡಿ ಇದನ್ನು ಬರೆದಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ. ಇನ್ನೊಂದು, ಇದಕ್ಕೆ ಸಂಬಂಧಪಟ್ಟಂತಹ ಮೂಲ ಶಾಸನ ತಾಮ್ರಶಾಸನ ಸಿಕ್ಕಲಿಲ್ಲ, ಅದರ ನಕಲು ಪ್ರತಿಯನ್ನು ನೋಡಿ ಇಲ್ಲಿ ಬರೆದಿದ್ದೀನಿ ಅಂತ ಸಿ ವಿ ಲಕ್ಷ್ಮಯ್ಯನೇ ದಾಖಲಿಸಿರೋದನ್ನು ನಾವು ಗಮನಿಸಬಹುದು. ಈ ಬೆಂಗಳೂರಿನ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಈತ ಬರೆದಿರೋದನ್ನು ಒಂದೆರಡು ಮಾತುಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಎಷ್ಟು ಅಧಿಕೃತ ಅಂತ ಹೇಳೋದಕ್ಕೆ, ಈ ಬೆಂಗಳೂರಿನ ಕೋಟೆಗೆ ಸಂಬಂಧಪಟ್ಟಂತೆ ಬರೀತಾರೆ, ನವಾಬ್ ಹೈದರ್ ಅಲಿ ಖಾನನ ಅಧಿಕಾರಾವಧಿಯಲ್ಲಿ ಬೆಂಗಳೂರಿನ ಕಿಲ್ಲೆದಾರನಾಗಿದ್ದ ಇಬ್ರಾಹಿಂ ಸಾಹೇಬನು ಬೆಂಗಳೂರಿನ ಕೋಟೆಯಲ್ಲಿ ಒಂದು ಬತೇರಿಗೆ ಎರಡು ತೋಪುಗಳಂತೆ ಒಟ್ಟು 72 ತೋಪುಗಳಿಂದ ಸಜ್ಜುಗೊಳಿಸಿದನು ಅನ್ನೋ ವಿವರ ಬರೀತಾನೆ. ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಬೆಂಗಳೂರಿನ ಕೋಟೆ ತುಂಬ ದೊಡ್ಡದಾಗಿತ್ತು, ಒಟ್ಟು 36 ಬತೇರಿಗಳಿದ್ವು ಅನ್ನೋದು ಗೊತ್ತಾಗುತ್ತೆ. ಈ ಕೋಟೆ ಒಳಭಾಗದಲ್ಲೇ
ತೋಪಿನ ಹಾಗೂ ಬಂದೂಕಿನ ಕಾರ್ಖಾನೆಗಳನ್ನು ಇಬ್ರಾಹಿಂ ಸಾಹೇಬ ಸ್ಥಾಪಿಸಿದ ಅನ್ನುವ ಮಾಹಿತಿ ಸಿಗುತ್ತೆ. ಈತ 10 ವರ್ಷಗಳ ಕಾಲ ಬೆಂಗಳೂರಿನ ಕಿಲ್ಲೆದಾರ ಆಗಿದ್ದ ಅನ್ನುವ ಮಾಹಿತಿ ಸಿಗುತ್ತೆ. ಹೀಗೆ ಈ ಕೈಫಿಯತ್ಗಳು ನಿಜವಾಗಲೂ ಅಧಿಕೃತ ಮಾಹಿತಿಯನ್ನೇ ಕೊಡ್ತವೆ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಕೆಂಪೇಗೌಡನಿಗೆ ಸಂಬಂಧಪಟ್ಟಂತೆಯೂ ಈ ಕೈಫಿಯತ್ಗಳಲ್ಲಿ ಬಹಳ ಒಳ್ಳೆ ಮಾಹಿತಿ ಇದೆ. ಇವು ಎಲ್ಲವೂ ಡೇಟೆಡ್, ಅಂದರೆ ಯಾವ ದಿನಾಂಕದಂದು ಇದನ್ನು ಬರೆದ್ರು, ಯಾವತ್ತದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಲಾಯಿತು, ಆ ಎಲ್ಲ ವಿವರಗಳು ಶಾಲಿವಾಹನ ಶಕ ಸಂವತ್ಸರದ ಕಾಲಗಣನೆಯ ಪ್ರಕಾರವೇ ಇದೆ. ಅದನ್ನು ನೋಡಿದ್ರೆ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಕೆಲವು ಮೆಮ್ಮಾಯರ್ಸ್ ಬೆಂಗಳೂರದ್ದು 1800ರಲ್ಲಿ ಲಕ್ಷ್ಮಯ್ಯ ಬರೆದಿರೋದು, ಅಂದರೆ 1800 ವೇಳೆಗಾಗಲೇ ಕವಲ್ಲಿ ವೆಂಕಟ ಲಕ್ಷ್ಮಯ್ಯ ಮೆಕೆಂಜಿ ಜೊತೆ ಬೆಂಗಳೂರಿನಲ್ಲೇ ಇದ್ದ. 1807ರಲ್ಲಿ ಬೆಂಗಳೂರಲ್ಲಿ ಬರದೆ ಅಂತ ಇನ್ನೊಂದೆರಡು ಮೆಮ್ಮಾಯರ್ಸ್ ಹೇಳ್ತಾನೆ ಅದ್ರ ಬಗ್ಗೆ. ಆ ಕಾಲದಲ್ಲೂ ಅವನು ಅಲ್ಲೇ ಇದ್ದ ಅನ್ನೋದು, ಕವಲ್ಲಿ ವೆಂಕಟ ಲಕ್ಷ್ಮಯ್ಯ ಇದ್ದ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೀಗೆ ಈ ಮೆಕೆಂಜಿಯ ಈ ಕೈಫಿಯತ್ಗಳು ಕೇವಲ ಏನೋ ಸ್ಥಳ ಪುರಾಣಗಳಲ್ಲ, ತುಂಬ ಮಹತ್ವದ ಚಾರಿತ್ರಿಕ ದಾಖಲೆಗಳು. ಅವುಗಳನ್ನು ಬರೆಯೋದಕ್ಕೆ ಸಂಪೂರ್ಣವಾಗಿ ಮೆಕೆಂಜಿಯೇ ಪ್ರೇರಕ ಶಕ್ತಿಯಾಗಿದ್ದ, ಸ್ವತಃ ತನ್ನ ಹಣವನ್ನು ಕೊಟ್ಟು ಇವುಗಳನ್ನು ಬರೆಸ್ದ. ಅವನ ಸಂಬಳದಿಂದ ಬರ್ತಿತ್ತಲ್ಲ ಹಣ, ಆ ಸ್ವಂತ ಹಣವನ್ನು ವೆಚ್ಚ ಮಾಡಿ ಇವುಗಳನ್ನು ಬರೆಸಿದ್ದಾನೆ. ಅದೇ ರೀತಿ ಕವಿ ದೇವಚಂದ್ರನಿಗೂ ಆ ರಾಜಾವಳಿ ಕಥಾಸಾರದಂತಹ ಕೃತಿಯನ್ನು ಬರೆಯೋದಕ್ಕೆ ಪ್ರೇರಣೆ ಕೊಟ್ಟ. ಈ ಕೈಫಿಯತ್ಗಳಲ್ಲಿ ಇನ್ನೊಂದು, ಇತ್ತೀಚೆಗೆ ಇನ್ನೊಂದು ಕೈಫಿಯತ್ತು ಪ್ರೊಫೆಸರ್ ಎ ವಿ ನಾವ್ಡ ಅವ್ರಿಗೆ ಸಿಕ್ಕಿದೆ ಅಂತ ಮೊನ್ನೆ ಹೇಳ್ತಾ ಇದ್ರು. ಮಂಚಾಲೆ ಕೈಫಿಯತ್ತು, ಮಂಚಾಲೆ ಕೈಫಿಯತ್ತು ಅಂತ ಒಂದು ಇದೆ, ಅದರದ್ದು ಸಿಕ್ಕಿಲ್ಲ ಅಂತ ಕಲಬುರ್ಗಿಯವ್ರು ದಾಖಲಿಸ್ತಾರೆ. ಅದು ಮಂತ್ರಾಲಯ ಮಠದಲ್ಲೇ ಇತ್ತಂತೆ. ಆ ಮಠದಲ್ಲಿ ಇದ್ದವರು ರಾಜ ರಾಜಗೋಪಾಲಾಚಾರ್ಯ ಅವರು ಆ ಹಸ್ತಪ್ರತಿಯನ್ನು ಪ್ರೊಫೆಸರ್ ಎ ವಿ ನಾವ್ಡ ಅವ್ರಿಗೆ ಕೊಟ್ರಂತೆ. ಅವ್ರು ಇಷ್ಟರಲ್ಲೇ ಅದನ್ನು ಪ್ರಕಟಿಸ್ತೀನಿ ಅಂತಲೂ ಇತ್ತೀಚೆಗೆ ಹೇಳ್ತಾ ಇದ್ರು. ಮತ್ತು ನಮ್ಮ ಅಧ್ಯಯನ ಸಂಸ್ಥೆಯಲ್ಲಿರುವ ಮೆಕೆಂಜಿಯ ಕೈಫಿಯತ್ತುಗಳು, ಮೂಡುಬಿದಿರೆದೊಂದಿದೆ ಇನ್ನೂ ಅಪ್ರಕಟಿತ, ಮತ್ತು ಉಡುಪಿ ಅಷ್ಟಮಠಗಳ ಕೈಫಿಯತ್ತು ಪಾಠಾಂತರಗಳಿವೆ. ಅಂದರೆ ಒರ್ಜಿನಲ್ ನಮ್ಮಲ್ಲೇ ಇದೆ, ಅದರ ಪ್ರಾಯಶಃ ಅದರ ಪ್ರತಿಯನ್ನು ಕಲಬುರ್ಗಿಯವರು ಬೇರೆನ್ನೆಲ್ಲೋ ಗಮನಿಸಿರಬಹುದು. ಮತ್ತು ಶಾಸನಗಳು ಇವೆ, ಅವುಗಳನ್ನು ಸಹ ಪ್ರಕಟಿಸುವ ಕೆಲಸ ಆಗಬೇಕು. ಹೈದರಾಬಾದ್ ಕರ್ನಾಟಕದ ಶಾಸನ ಸಂಪುಟ ಮಾತ್ರ ಇವರು ಡಾಕ್ಟರ್ ವಿ ಶಿವಾನಂದ್ ಅವರು ಪ್ರಕಟಿಸಿದ್ದಾರೆ. ಒಟ್ಟಾರೆ ಮೆಕೆಂಜಿ ಕೇವಲ ಒಬ್ಬ ಸಂಗ್ರಾಹಕ ಮಾತ್ರ ಅಲ್ಲ, ಇತಿಹಾಸಕ್ಕೆ ಆಕರಗಳನ್ನು ಸೃಷ್ಟಿಸುವ, ತಯಾರಿಸುವ ಕೆಲಸ ಮಾಡಿದಂತಹ ಒಬ್ಬ ಮಹತ್ವದ ಇತಿಹಾಸ ಪ್ರೇಮಿ ಅಂತ ಕರಿಬಹುದು, ಆಕರಗಳ ನಿರ್ಮಾತೃ ಅಂತ ಕರಿಬಹುದು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಬೇರಿನ್ನೇನಾದ್ರು ಇದುವರೆಗೂ ಪ್ರಶ್ನೆಗಳೇನಾದರೂ ಬಂದಿರಬಹುದು, ಅವುಗಳನ್ನು ಕುರಿತು. ಹಾಂ, ಈ ಕವಲ್ಲಿ ಸೋದರರನ್ನು ಕುರಿತು ಯಾವುದಾದರೂ ಗ್ರಂಥಗಳಿವೆಯೇ ಅಂತ ಕೇಳಿದ್ದಾರೆ. ಇಲ್ಲ, ಒಂದು ಲೇಖನ ಮಾತ್ರ ನಾನು, ಸಾರಿ, ಒಂದು ಪುಸ್ತಕವನ್ನು ಕೋಟ್ ಮಾಡಿದೆ. ಒಂದು ನಿಮಿಷ ಹೇಳ್ತೀನಿ. ಸಿ ವಿ ರಾಮಚಂದ್ರ ರಾವ್, ದಿ ಕವೆಲ್ಲಿ ಬ್ರದರ್ಸ್, ಕರ್ನಲ್ ಕಾಲಿನ್ ಮೆಕೆಂಜಿ ಆ್ಯಂಡ್ ದಿ ರೀಕನ್ಸ್ಟ್ರಕ್ಷನ್ ಆಫ್ ಸೌತ್ ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿ ಒಂದು ಪುಸ್ತಕ ಇದೆ. ಅದು ಪಾಂಡುರಂಗ ಹಿರೇನಲ್ಲೂರ್ ಅವರು ಕೇಳಿದ ಪ್ರಶ್ನೆ, ಕವೆಲ್ಲಿ ಸೋದರನ ಕುರಿತು ಯಾವುದಾದ್ರು ಗ್ರಂಥ ಇದೆಯಂತ. ಸಿ ವಿ ರಾಮಚಂದ್ರ ರಾವ್ ಬರೆದಿರುವ ಪುಸ್ತಕ, 2003ರಲ್ಲಿ ಅದು ಪ್ರಕಟ ಆಗಿದೆ, ಅದು ಸಿಗುತ್ತೆ. ಹೈದರಾಬಾದ್ ಕರ್ನಾಟಕದ ಶಾಸನಗಳು ಲಭ್ಯ ಇದೆಯೇ ವಿ ಶಿವಾನಂದ್ ಅವ್ರದ್ದು ಅಂತ ಎಚ್ ಎಸ್ ಗೋಪಾಲರಾವ್ ಅವರು ಕೇಳಿದ್ದಾರೆ. ಖಂಡಿತ ಇದೆ. ನಾನು ಆ ಪುಸ್ತಕವನ್ನು ಜೆರಾಕ್ಸ್ ಮಾಡಿಸ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ನನ್ನ ಕಲೆಕ್ಷನಲ್ಲಿ ಹುಡುಕದೆ ತಕ್ಷಣ ಕೈಗೆ ಸಿಕ್ಕಲಿಲ್ಲ. ಡಾಕ್ಟರ್ ಕೆ ಆರ್ ಗಣೇಶ್ ಅವ್ರ ಹತ್ರ ಇದೆಯಂತೆ, ನಾನು ಮೊನ್ನೆ ಫೋನ್ ಮಾಡಿದ್ದೆ, ಇದೆ ಅಂತ ಹೇಳಿದ್ರು. ಸರ್, ಅದ್ರದ್ದು ಫೋಟೋ ಒಂದು ಕಳಿಸಿ ವಾಟ್ಸಪ್ಪಲ್ಲಿ ಅಂತ ಹೇಳಿದೆ. ಬಹುಶಃ ಅವರು ಕೆಲಸದ ಒತ್ತಡದಲ್ಲಿ ಅವ್ರು ಕಳಿಸ್ಲಿಲ್ಲ ಅಂತ ಕಾಣುತ್ತೆ. ಮೆಕೆಂಜಿ ಪ್ರಕಟಿಸಿದ ಪುಸ್ತಕ ಯಾವುದು ಅಂತ ಅರುಣಿ ಕೇಳಿದ್ದಾರೆ. ಮೆಕೆಂಜಿ ಪುಸ್ತಕ ಪ್ರಕಟಿಸಿಲ್ಲ, ಹೈದರಾಬಾದ್ ಕರ್ನಾಟಕದ ಶಾಸನಗಳು ಅಂತ ಹೇಳಿ ಒಂದು ಹಸ್ತಪ್ರತಿಯನ್ನು, ಆ ಸಂಪುಟದ ಹಸ್ತಪ್ರತಿಯನ್ನು ಮಾತ್ರ ತಯಾರಿಸಿದ್ರು ಅಂತ ಗೊತ್ತಾಗುತ್ತೆ. ಅದನ್ನು ಆಧರಿಸಿಯೇ ವಿ ಶಿವಾನಂದ್ ಅವರು ಪುಸ್ತಕ ಪ್ರಕಟಿಸಿದ್ದು.
ಮೆಕೆಂಜಿ ಸಂಗ್ರಹಿಸಿದ ಶಾಸನಗಳ ಪ್ರತಿಗಳನ್ನು ಮೈಸೂರಿಗೆ ಬಂದರೆ ನೋಡಬಹುದೇ ಅಂತ ಹೇಳಿ ಒಬ್ಬರು ಕೇಳಿದ್ದಾರೆ. ಖಂಡಿತ ನೋಡಬಹುದು, ನನ್ನ ಹತ್ತಿರವೇ ಅವುಗಳನ್ನೆಲ್ಲ ಆ ಫೈಲನ್ನು ಇಟ್ಕೊಂಡಿದ್ದೀನಿ, ನೀವು ಬಂದರೆ ತೋರಿಸ್ತೇನೆ. ಕವೆಲ್ಲಿ ಸಹೋದರರು ಯಾವ ಊರಿನವರು ಅಂತ ಹೇಳಿ ಒಬ್ಬರು ಕೇಳಿದ್ದಾರೆ. ಅವರು ವಾಸ್ತವವಾಗಿ ಆಂಧ್ರ ಪ್ರದೇಶದವರು, ಮೂಲತಃ ಆಂಧ್ರ ಪ್ರದೇಶದವರು. ಬುಕನನ್ ಮತ್ತು ಮೆಕೆಂಜಿ ದಾಖಲೆ ಸಂಗ್ರಹದಲ್ಲಿ ವಿಧಿವಿಧಾನಗಳಲ್ಲಿ ವ್ಯತ್ಯಾಸ ಏನು ಅಂತ ಅರುಣಿ ಕೇಳಿದ್ದಾರೆ. ಇದನ್ನು ಕುರಿತು ನಿಜವಾಗ್ಲೂ ಸರಿಯಾಗಿ ಸ್ಟಡಿ ಮಾಡಬೇಕು. ಬುಕನನ್ ಇದನ್ನು ಇಟ್ಕೊಂಡು ಮೆಕೆಂಜಿಯ ಕಲೆಕ್ಷನ್ನು ಇಟ್ಕೊಂಡು ಒಂದು ಕಂಪ್ಯಾರಿಟಿವ್ ಸ್ಟಡಿ ಮಾಡಬಹುದು, ಖಂಡಿತ ಮಾಡೋಕ್ಕೆ ಸಾಧ್ಯ ಇದೆ. ವೆಂಕಟಪೌರಯ್ಯನ ಬಗ್ಗೆ ಪಿ ಎಚ್ ಡಿ ಯಾರಾದರೂ ಮಾಡಿದ್ದಾರೆಯೇ? ಇಲ್ಲ, ಯಾರೂ ಮಾಡಿಲ್ಲ. ಹೌದು, ಧನಪಾಲ್ ಕೇಳಿದ್ದಾರೆ. ಬಕೈರಿಗೂ ಕೈಫಿಯತ್ತಿಗೂ ಸಾಮ್ಯತೆ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಎರಡೂ ಬಹುತೇಕ ಒಂದೇ, ಒಂದೇ ರೀತಿಯಲ್ಲಿ, ಹೆಸರು ಮಾತ್ರ ಬೇರೆ ಅಷ್ಟೆ. ಸುಮ್ಮನೆ ರಫ್ ಆಗಿ ಹೇಳುವುದಾದರೆ ಒಂದು ಎರಡು ನಿಮಿಷ ನಾನು ಈ ಬಕೈರ್ ಅನ್ನೋದು ಮರಾಠಿ ಭಾಷಾ ಮೂಲದ್ದು. ಬಕರ್ ಅಥವಾ ಬಕೇರ್ ಅಂತಂದರೆ ಇತಿಹಾಸ ಗ್ರಂಥ ಅಂತ ಅಷ್ಟೆ. ಐತಿಹಾಸಿಕ ವಿವರಗಳುಳ್ಳ ಕೈಫಿಯತ್ಗಳಂತೆಯೇ ಬಕೈರುಗಳು ಸಹ ಚಾರಿತ್ರಿಕ ಅಂಶಗಳನ್ನು ಹೊಂದಿರುವಂತಹದ್ದು. ನಾನು ಆಕಸ್ಮಿಕವಾಗಿ ಬೆಂಗಳೂರಿನ ಬಕೈರುಗಳನ್ನು ಹೆಸರು ಕೊಟ್ಟಿದ್ದಷ್ಟೆ. ಇದು ಮರಾಠಿಯಲ್ಲಿ ಹಸ್ತಪ್ರತಿ ಫಸ್ಟ್ ಇದ್ದಿದ್ದು, ಆ ನಂತರ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಆಗಿದ್ದು, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ನಾನು ಪಬ್ಲಿಷ್ ಮಾಡಿದ್ದು. ಕೈಫಿಯತ್ತುಗಳು ಅಂತಲೇ ಕೊಡಬಹುದಾಗಿತ್ತು, ಕೊಟ್ಟರೇನು ತಪ್ಪಾಗ್ತಿರಲಿಲ್ಲ. ಕೈಫಿಯತ್ತುಗಳು ಸಹ ಚಾರಿತ್ರಿಕ ದಾಖಲೆಗಳೇ, ಬಕೈರುಗಳು ಅಷ್ಟೆ, ಅದೇ ರೀತಿ ಚಾರಿತ್ರಿಕ ದಾಖಲೆಗಳು. ಮೆಕೆಂಜಿ ಕೈಫಿಯತ್ಗಳು ಮಡ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ಇವೆಯಂತೆ. ಹೌದಾ ಸರ್ ಅಂತ ಹೇಳಿ ರವಿಕುಮಾರ್ ನವಲ್ಗುಂದ ಕೇಳಿದ್ದಾರೆ. ಖಂಡಿತ ಅವುಗಳನ್ನೇ, ಅಲ್ಲಿರೋವನ್ನೇ ಬಹುತೇಕ ಆಧರಿಸಿ ನಮ್ಮ ಕಲಬುರ್ಗಿಯವರು ಪುಸ್ತಕ ಮಾಡಿದ್ದು. ಕರ್ನಾಟಕದ ಕೈಫಿಯತ್ಗಳು ಅಂತ 134 ಕೈಫಿಯತ್ಗಳನ್ನು ಸಂಗ್ರಹಿಸಿ ಕೊಟ್ಟಿದ್ದಾರಲ್ಲ, ಎಡಿಟ್ ಮಾಡಿಕೊಟ್ಟಿದ್ದಾರಲ್ಲ, ಅದೆಲ್ಲವೂ ಬಹುತೇಕ ಮಡ್ರಾಸಲ್ಲಿರುವಂಥದ್ದೇ. ಆದರೆ ಅವು ಸಮಗ್ರ ಅಂತ ನನಗೇನೋ ಅನಿಸಲ್ಲ. ಒಂದು ನನಗೆ ಸಿಕ್ಕಿದ, ಇತ್ತೀಚೆಗೆ ಇದನ್ನು ಈ ಉಪನ್ಯಾಸಕ್ಕೋಸ್ಕರ ಪ್ರಿಪೇರ್ ಆಗ್ತಿದ್ದಾಗ ಸಿಕ್ಕಿದ ಒಂದು ಇನ್ಫಾರ್ಮೇಷನ್ನು, ಸುಮಾರು 2000 ಕೈಫಿಯತ್ತುಗಳನ್ನು, ಅದು ಇಂಗ್ಲೀಷ್ನಲ್ಲಿರಬಹುದು ಅಥವಾ ಕನ್ನಡದಲ್ಲಿರಬಹುದು, ನೋಡಿ ಹೇಳ್ತೀನಿ, 2159 ಸ್ಥಳ ಪುರಾಣಗಳನ್ನು ಈತ ಸಂಗ್ರಹಿಸಿದ ಅನ್ನೋ ಮಾಹಿತಿ ಸಿಕ್ತು. ಇಲ್ಲಿ ಸ್ಥಳ ಪುರಾಣ ಅಂತ ಹೇಳಿರೋದು ಬೇರೆ ಇನ್ನೇನೂ ಅಲ್ಲ, ಕೈಫಿಯತ್ತುಗಳೇ. ಈಗ ಸಿಕ್ಕಿರೋದು, ಈಗ ಪ್ರಕಟ ಆಗಿರೋದು ಕೇವಲ ಸುಮಾರು 150 ದಾಟಿತಿಲ್ಲ. 2159 ಅಂತಂದರೆ ಎಲ್ಲ ಭಾಷೆಗಳು ಸೇರಿರ್ಬೋದು. ಹೌದು, ಎಲ್ಲ ಭಾಷೆಗಳು ಸೇರಿರ್ಬೋದು, ಕನ್ನಡ, ತೆಲುಗು, ತಮಿಳು, ಇಡೀ ದಕ್ಷಿಣ ಭಾರತ ಪೂರ್ತಿ ಮೆಕೆಂಜಿ ಸರ್ವೆ ಮಾಡಿದ್ದು, ಆ ಎಲ್ಲ ಕಡೆ ಕೆಲಸ ಮಾಡಿದ್ದಾನೆ, ಎಲ್ಲ ಕಡೆ ಇಂತಹ ಚಾರಿತ್ರಿಕ ದಾಖಲೆಗಳನ್ನು ಬರೆಸಿದ್ದಾನೆ, ಅದನ್ನು ಸಂಗ್ರಹಿಸಿದ್ದಾನೆ. ಆಯಾ ರಾಜ್ಯಗಳಲ್ಲಿ ಏನಾದರೂ ಪ್ರಕಟ ಆಗಿದೆಯೋ ಏನೋ ಗೊತ್ತಿಲ್ಲ. ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದನ್ನು ನಾನು ಅತಿ ಮುಖ್ಯವಾಗಿ ಗಮನಿಸಿಕೊಂಡೆ. 134 ಕಲಬುರ್ಗಿಯವರು ಪ್ರಕಟಿಸಿದ್ದು, ಮತ್ತು ನಾನು ಒಂದು 9 ನಾನು ಪ್ರಕಟಿಸಿದ್ದೇನೆ, ಅದು ಮೆಮಾಯರ್ಸ್ ಆಫ್ ಬ್ಯಾಂಗ್ಳೂರ್ ಅನ್ನೋ ಹೆಸರಿನಲ್ಲಿ ಇದ್ದಂತಹ ಅವು. ಅದರಲ್ಲಿ ಒಂದೇ ಒಂದು ಮೆಮಾಯರನ್ನು ಬಿ ಪುಟ್ಟಯ್ಯನವರು ಗಮನಿಸಿದ್ರು, ಅದನ್ನು ಬಳಸ್ಕೊಂಡು ಕ್ವಾರ್ಟರ್ಲಿ ಜರ್ನಲ್ ಆಫ್ ಮಿಥಿಕ್ ಸೊಸೈಟಿ QJMSಅಲ್ಲಿ ಒಂದು ಲೇಖನವನ್ನು ಬರೆದಿದ್ದರು ಕೆಂಪೇಗೌಡನ ಸಂಬಂಧಪಟ್ಟಂತೆ. ಅವರು ಒಬ್ಬರು ಅದು ಒಂದನ್ನು ಗಮನಿಸಿದ್ರು ಅಂತ ಗೊತ್ತಾಗುತ್ತೆ. ಇನ್ನು ಉಳಿದಿದ್ದು ಅಪ್ರಕಟಿತವಾಗಿಯೇ ಇತ್ತು. ಅವುಗಳನ್ನು ನಾನು 9 ನಾನು ಪ್ರಕಟಿಸಿದೆ. ಈಗ ಮಂಚಾಲೆ ಕೈಫಿಯತ್ತನ್ನು ಪ್ರೊಫೆಸರ್ ಎ.ವಿ. ನಾವುಡ ಅವರು ಪ್ರಕಟಿಸುವ ಸಿದ್ಧತೆಯಲ್ಲಿದ್ದಾರೆ. ಅದು ದೀರ್ಘವಾಗಿದೆಯಂತೆ, ಸುಮಾರು 60 ಪುಟಗಳಷ್ಟಿದೆ ಅಂತ ಅವರು ಮೊನ್ನೆ ಫೋನಲ್ಲಿ ಹೇಳ್ತಾ ಇದ್ದರು. ಈಗ ಇಂತಹದ್ದು ಇನ್ನೂ ಅಜ್ಞಾತವಾಗಿಯೇ ಉಳಿದಿವೆ.
ನಮ್ಮ ಹಸ್ತಪ್ರತಿ ಭಂಡಾರದಲ್ಲಿಯೇ ನಾನು ಇಲ್ಲಿ ಕುವೆಂಪು ಕನ್ನಡ ಧೀರ್ಸಂಸ್ಥೆ ನಿರ್ದೇಶಕನಾಗಿ ಚಾರ್ ತಗೊಂಡ ಮೇಲೆ ನಮ್ಮ ಹಸ್ತಪ್ರತಿ ಭಂಡಾರದಲ್ಲಿದ್ದೆ ಎಲ್ಲವನ್ನು ಚೆಕ್ ಮಾಡ್ತಾ ಇದ್ದೆ. ಆಗ ಆಕಸ್ಮಿಕವಾಗಿ ನನ್ನ ಕಣ್ಣಿಗೆ ಬಿದ್ದದ್ದು ಮೆಕೆಂಜಿಯ ಈ ಶಾಸನಗಳು. ಅದನ್ನು ನಾನು ಆಮೇಲೆ ಗಮನಿಸಿಕೊಂಡು ಆ ಇಡೀ ಆ ಕಡತವನ್ನು ಪೂರ್ತಿ ತಗೊಂಡು ನೋಡಿದಾಗ ಕೈಫಿಯತ್ಗಳು ಎಲ್ಲವೂ ಸಿಕ್ಕಿದ್ವು. ಒಂದು ಮೂಡುಬಿದಿರೆ ಕೈಫಿಯತ್ತು ಅನ್ನೋದು ಇದುವರೆಗೂ ಅದು ಪ್ರಕಟ ಆಗಿಲ್ಲ. ಮತ್ತು ಮೂಡುಬಿದಿರೆಯ ಶಾಸನಗಳನ್ನು ಸಹ ಮೆಕೆಂಜಿ ಕಾಪಿ ಮಾಡಿಸಿದ್ದಾನೆ, ಅವುಗಳು ಎಲ್ಲವೂ ಸಿಕ್ಕಿದ್ವು. ಮೆಕೆಂಜಿ ಸಂಗ್ರಹಿಸಿದ 8,000 ಚಿಲ್ಲರೆ ಶಾಸನಗಳನ್ನು ನಿಜವಾಗ್ಲೂ ನೋಡಬೇಕು, ಬೇಕಷ್ಟು ಅಪ್ರಕಟತೆ ಸಿಗ್ಬೋದು. ಆದರೆ ಆ ಶಾಸನಗಳಲ್ಲಿರೋದು ಒಂದೇ ಒಂದು ದೋಷ ಅಂತಂದರೆ ಸಾಲುಗಳನ್ನು ಸರಿಯಾಗಿ ಗುರುತಿಸಿಲ್ಲ, ಕಂಟಿನ್ಯೂಸ್ ಆಗಿ ಬರೆದಿದ್ದಾರೆ ಗದ್ಯದ ರೀತಿಯಲ್ಲಿ. ಆದರೆ ಶಾಸನ ಪಾಠ ಮಾತ್ರ ಕರೆಕ್ಟಾಗಿದೆ, ತುಂಬ ಚೆನ್ನಾಗಿದೆ, ಓದಬಹುದು. ಅದು ಕೆಲವಂತೂ ಹೊಯ್ಸಳರ ಲಿಪಿಯಲ್ಲಿ ಯಥಾವತ್ ಐ ಕಾಪಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನೊಂದೆರಡು ಫೋಟೋಗಳನ್ನು ತೋರಿಸ್ಬೇಕಂತ ಅಂದ್ಕೊಳ್ತಾ ಇದ್ದೆ, ನೋಡೋಣ ಒಂದೇ ಒಂದು ನಿಮಿಷ. ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇವನು ಮೆಕೆಂಜಿ. ಮೆಕೆಂಜಿಯ ಬಲಬದಿಯಲ್ಲಿರುವವನು ಅವನು ಲಕ್ಷ್ಮಯ್ಯ, ಸಿ ಬಿ ಲಕ್ಷ್ಮಯ್ಯ. ಮತ್ತೂ ಬಲಗಡೆ ಇರುವಂಥ ಸ್ವಲ್ಪ ವಯಸ್ಸಾದ ವೃದ್ಧನ ರೀತಿಯಲ್ಲಿರೋ ವ್ಯಕ್ತಿ ಕೈಯಲ್ಲಿ ತಾಳೆಗರಿ ಇಟ್ಕೊಂಡಿರೋನು ಕವಿ ದೇವಚಂದ್ರ. ಮತ್ತೊಬ್ಬ ಇನ್ನೊಬ್ಬ ಬೈನಾಕ್ಯುಲರ್ ಇಟ್ಕೊಂಡಿರೋನು ಮತ್ತೊಬ್ಬ ಸೇವಕ ಕೃಷ್ಣೋಜಿ ಅಂತ ಅವನ ಹೆಸರನ್ನು ಹೇಳ್ತಾರೆ. ಕೃಷ್ಣೋಜಿ ಬಹುಶಃ ಮರಾಠಿ ಇರಬಹುದು ಆತ. ಮೆಕೆಂಜಿಯ ಒಂದು ಒಳ್ಳೆ ಫೋಟೋ ಪೇಂಟಿಂಗ್, ಇದು ಸಹ ಪೇಂಟಿಂಗು. ಮೆಕೆಂಜಿ ಒಂದು ರೀತಿ ಸರ್ವಾಲಂಕಾರ ಭೂಷಿತನಾಗಿ ನಿಂತಿರುವಂತಹ ಚಿತ್ರ. ಮೆಕೆಂಜಿ ಪ್ರತಿ ಮಾಡಿಸಿರುವ ಶಾಸನ ನಿಜವಾಗ್ಲೂ ಹಸ್ತಾಕ್ಷರವೂ ಚೆನ್ನಾಗಿದೆ, ಆ ಲಿಪಿಯೂ ತುಂಬ ಚೆನ್ನಾಗಿದೆ. ನೀವು ಗಮನಿಸಬಹುದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಅದು ಜೈನ ಶಾಸನವೊಂದನ್ನು ಕಾಪಿ ಮಾಡಿರೋದು, ಬಳ್ಳಿಗಾವೆದು, ಆ ಕೋಟೆಯ ಅಗಳಿನ ಹತ್ತಿರ ಹುಣಸೆ ಮರದ ಕೆಳಗಡೆ ಬಾಗಿ ನಿಂತಿರುವ ಶಾಸನದ ಕಲ್ಲಿನಲ್ಲಿದೆ ಅಂತ ಹೇಳಿ ಬರೀತಾರೆ. ಅಷ್ಟರ ಮಟ್ಟಿಗೆ ಖಚಿತತೆ ಇದೆ ಇಲ್ಲಿ. ಮತ್ತು ಒಂದು ಶಾಸನದ್ದು ಆ ಲಿಪಿ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಈಗ ಶಾಸನವನ್ನು ಟ್ರೇಸಿಂಗ್ ಶೀಟ್ ಇಟ್ಕೊಂಡು ಫೋಟೋಗ್ರಾಫ್ ಮಾಡಿಕೊಂಡು ಅದರ ಮೇಲೆ ಟ್ರೇಸಿಂಗ್ ಶೀಟ್ ಇಟ್ಕೊಂಡು ಟ್ರೇಸ್ ಮಾಡ್ತೀವಿ ಇಷ್ಟು ಕರೆಕ್ಟಾಗಿ ಬರಬೇಕಂತಂದರೆ, ಅವೇನೂ ಮಾಡದೆ ಸುಮಾರು 200 ವರ್ಷದ ಹಿಂದೆಯೇ ಈ ಶಾಸನಗಳನ್ನು ಇಷ್ಟು ಚೆನ್ನಾಗಿ ಅವರು ಕಾಪಿ ಮಾಡಿದ್ದಾರೆ ಅಂತಂದರೆ ಅವ್ರು ಯಾರೋ ಬಹಳ ತಜ್ಞರೇ, ಆ ಕ್ಷೇತ್ರದ ತಜ್ಞರೇ ಆ ರೀತಿ ಕಾಪಿ ಮಾಡಿರೋದು. ಅಂತಹ ತಜ್ಞರನ್ನು ಗುರುತಿಸಿ ತನ್ನ ಸಹಾಯಕರನ್ನಾಗಿ ಮೆಕೆಂಜಿ ನೇಮಿಸ್ಕೊಂಡಿದ್ದ. ಒಬ್ಬ ಮನುಷ್ಯನ ಯೋಗ್ಯತೆಯನ್ನು ಗುರುತಿಸಬೇಕಾದ್ರೂ ಯೋಗ್ಯತೆ ಬೇಕು. ಅವರ ಆ ನಾಲೆಡ್ಜನ್ನು ತಿಳ್ಕೊಂಡು ಅವರು ಪ್ರಾಚೀನ ಶಾಸನಗಳನ್ನು ಓದಬಲ್ಲರು ಮತ್ತು ಇಲ್ಲಿಯ ಇತಿಹಾಸವನ್ನು ತುಂಬ ಚೆನ್ನಾಗಿ ಬರೆದುಕೊಡಬಲ್ಲವರು ಅಂತ ತಿಳ್ಕೊಂಡೇನೆ ಅವರನ್ನು ತನ್ನ ಸಹಾಯಕರನ್ನಾಗಿ ಮೆಕೆಂಜಿ ನೇಮಿಸ್ಕೊಂಡಿದ್ದಾನೆ. ಹಾಗೆಯೇ ಕವಿ ದೇವಚಂದ್ರನ ಯೋಗ್ಯತೆಯನ್ನು ಆತನ ನಾಲೆಡ್ಜನ್ನು ತಿಳ್ಕೊಂಡು ಮೆಕೆಂಜಿ 2 ತಿಂಗಳು ಪ್ರತಿ ದಿವಸ ಅವನ ಹತ್ರ ಇಲ್ಲಿಯ ಇತಿಹಾಸವನ್ನು ಕೇಳ್ಕೊಂಡು ಹೋಗ್ತಾ ಇದ್ದ ಅಂತಂದರೆ ಅವನು ಇನ್ನೆಷ್ಟರ ಮಟ್ಟಿಗೆ ದೇವಚಂದ್ರನ ಪ್ರತಿಭೆಗೆ ಮಾರು ಹೋಗಿದ್ದ ಅನ್ನೋದು ನಾವು ತಿಳ್ಕೊಳ್ಬಹುದು. ದೇವಚಂದ್ರ ಅಂತಹ ತಜ್ಞನೇ, ಅವನು ಖಂಡಿತ ತುಂಬ ಚೆನ್ನಾಗಿ ಶಾಸನಗಳನ್ನು ಓದಬಲ್ಲವನಾಗಿದ್ದ. ನಮ್ಮ ಚಕ್ರಪಾಡಿಯವರು ಒಂದು ಲೇಖನ ಬರೆದಿದ್ದಾರೆ, ಕನ್ನಡದ ಮೊಟ್ಟ ಮೊದಲ ದೇಶಿ ಶಾಸನ ತಜ್ಞ ಕವಿ ದೇವಚಂದ್ರ ಅಂತ. ಅದು 100% ಸತ್ಯ. ಇದು ಸಿ ವಿ ಲಕ್ಷ್ಮಯ್ಯನಿಂದ ಕನ್ನಡ ಶಾಸನಗಳ ಅಧ್ಯಯನ ಪ್ರಾರಂಭವಾಗಿದ್ದು 1807ರಲ್ಲೇ ಸಿ ವಿ ಲಕ್ಷ್ಮಯ್ಯನಿಂದ ಅಂತ ಹೇಳಬಹುದೇ ಅಂತ ಒಂದು ಪ್ರಶ್ನೆ. ಅದಕ್ಕಿಂತ ಮೊದಲೇ ದೇವಚಂದ್ರ ಓದಿದ್ದ, ಅದಕ್ಕಿಂತ ಮೊದಲೇ ಶಾಸನಗಳನ್ನು ಓದಿದ್ದ, ಅದನ್ನೆಲ್ಲ ಬಳಸ್ಕೊಂಡಿದ್ದ, ಬರೆದಿದ್ದಾನೆ. ಇಲ್ಲಿ
ಕವಿ ದೇವಚಂದ್ರನನ್ನು 1804 ಮೆಕೆಂಜಿ ಭೇಟಿಯಾಗಿದ್ದು. 1804 ರಕ್ತಾಕ್ಷಿ ಸಂವತ್ಸರದ ಆಶ್ವಯುಜ ಮಾಸದಲ್ಲಿ ಇಲ್ಲಿ ಸರ್ವೆ ಮಾಡೋಕ್ಕೋಸ್ಕರ ಬಂದಿದ್ದ ಮಕಂಜಿ ಸರದಾರ ಲಕ್ಷ್ಮಣರಾಯನ ಜೊತೆ ಬಂದ, ಕನಕಗಿರಿಗೆ ಬಂದ ಅಂತ ಹೇಳಿ ದೇವಚಂದ್ರ ರಜಾವಳಿ ಕಥಾಸಾರದಲ್ಲಿ ಹೇಳ್ತಾನೆ. ಅದು ಕ್ರಿಸ್ತಶಕ 1804 ಅಕ್ಟೋಬರ್ ತಿಂಗಳ ಸುಮಾರಿಗೆ ಬರುತ್ತೆ, ದಸರಾ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲೇ ರಕ್ತಾಕ್ಷಿ ಸಂವತ್ಸರದಲ್ಲಿ ಆಶ್ವಯುಜ ಮಾಸದಲ್ಲಿ ಮಕಂಜಿ ಸರದಾರ ಬಂದು ಭೇಟಿಯಾಗಿದ್ದು ಅಂತ. ಅಷ್ಟೊತ್ತಾಗಲೇ ಸ್ವಂತ ಆಸಕ್ತಿಯಿಂದಾಗಿ ಕವಿ ದೇವಚಂದ್ರ ಅಲ್ಲಿಯ ಅದೇ ಮಲೆಯೂರಿನ ಶಾಸನಗಳನ್ನೆಲ್ಲ ಕೊಟ್ ಮಾಡ್ತಾನೆ. ಅವನ ಪೂಜ್ಯಪಾದ ಚರಿತೆ ಮತ್ತು ರಾಜಾವಳಿ ಕಥಾಸಾರ ಓದ್ಬೇಕು ನೀವು, ಓದಿದ್ರೆ ಗೊತ್ತಾಗುತ್ತೆ ಅವನು ಎಷ್ಟು ಶಾಸನಗಳನ್ನು ಕೊಟ್ ಮಾಡ್ತಾನೆ ಅಂತ. ಹಾಗಾಗಿ ಕವಲ್ಲಿ ವೆಂಕಟಲಕ್ಷ್ಮಯ್ಯ 1807 ಆ ಸುಮಾರಿನಲ್ಲಿ ಅವನು 800 to 807 ಕಾಲದಲ್ಲೆಲ್ಲ ಇಲ್ಲೇ ಇದ್ದ, 810 ಇಲ್ಲೇ ಇದ್ದಿದ್ದು. ಮೈಸೂರು ಪ್ರದೇಶವನ್ನು ಸರ್ವೆ ಮಾಡಿದ್ದು ಮೆಕೆಂಜಿ, ಆಗೆಲ್ಲ ಇಲ್ಲೇ ಇದ್ದ ಅಂತ ಕಾಣುತ್ತೆ. ಆನಂತರ ಅವನು ಜಾವಾಗಿ ಹೋದ ಇಂದು 2-3 ಬಿಟ್ಟರೆ ಉಳಿದ ಎಲ್ಲ ಸಂದರ್ಭಗಳಲ್ಲೂ ಕವಲ್ಲಿ ವೆಂಕಟಲಕ್ಷ್ಮಯ್ಯ ಮೆಕೆಂಜಿ ಜೊತೆಯಲ್ಲೇ ಇದ್ದ. ಒಂದು ಅವ್ರ ಇವರು ಸಿ ವಿ ರಾಮಚಂದ್ರರಾವ್ ಬರೀತಾರೆ, ಆ ಸಂದರ್ಭದಲ್ಲಿ ವೆಂಕಟಲಕ್ಷ್ಮಯ್ಯ ಪಾಪ ಹಣಕಾಸಿನ ತೊಂದರೆಯಿಂದಾಗಿ ಯಾರಿಗೋ ಯಾರತ್ತನ ಸಾಲ ತಗೊಂಡಿರ್ತಾನೆ, ತೀರಿಸೋಕ್ಕಾಗದೆ ಜೈಲಿಗೆ ಹೋಗಿರ್ತಾನಂತೆ. ಜಾವಾದಿಂದ ವಾಪಸ್ ಬಂದ ತಕ್ಷಣ ಮೆಕೆಂಜಿ ಮಾಡಿದ ಮೊದಲನೇ ಕೆಲಸ ಅಂತಂದರೆ ವೆಂಕಟಲಕ್ಷ್ಮಯ್ಯ ತೀರಿಸಬೇಕಾಗಿದ್ದ ಸಾಲನೆಲ್ಲ ಸ್ವತಃ ತಾನು ತೀರಿಸಿ ಅವನ್ನ ಜೈಲಿಂದ ಬಿಡಿಸಿದ್ದು. ಅಷ್ಟರ ಮಟ್ಟಿಗೆ ವೆಂಕಟಲಕ್ಷ್ಮಯ್ಯನ ಬಗ್ಗೆ ಅವನಿಗೆ ಪ್ರೀತಿ ಇತ್ತು. ಅವನು ಮಡ್ರಾಸಿಂದ ಕಲ್ಕತ್ತಾಕ್ಕೆ ಸೋಫಿಯಾ ಹಡಗಿನಲ್ಲಿ ತಾನು ಸಂಗ್ರಹಿಸಿದ್ದ ಎಲ್ಲವನ್ನು ತುಂಬಿಕೊಂಡು ಹೋಗಬೇಕಾದ್ರೆ ಈ ಲಕ್ಷ್ಮಯ್ಯನ್ನೂ ಕರ್ಕೊಂಡು ಹೋಗ್ತಾನೆ, ಮತ್ತು ತನ್ನ ವಿಲ್ನಲ್ಲಿ ಅವರಿಗೆಲ್ಲ ಹಣವನ್ನು ಸೇರಬೇಕು ಅಂತ ಬರೆದಿದ್ದಾನೆ ಅಂತಂದರೆ ಅವರ ಕೆಲಸದ ಬಗ್ಗೆ ಇನ್ನೆಷ್ಟು ಪ್ರೀತಿ ಇತ್ತು, ತನ್ನ ಅಸಿಸ್ಟೆಂಟ್ಗಳ ಬಗ್ಗೆ ಅವನಿಗೆ ಎಷ್ಟೆಲ್ಲ ವಿಶ್ವಾಸ ಇತ್ತು ಅನ್ನೋದು ಗೊತ್ತಾಗುತ್ತೆ. ಅಂತಹ ಉದಾರಿ ಮತ್ತು ತುಂಬ ಆಳವಾದ ಚಾರಿತ್ರಿಕ ಪ್ರಜ್ಞೆ ಇಟ್ಕೊಂಡಿದ್ದವನು ಮತ್ತು ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಪ್ರೀತಿ ಮತ್ತು ಕಾಳಜಿ ಇದ್ದವನು ಈ ಕರ್ನಲ್ ಮೆಕೆಂಜಿ. ಕಡೆಗೂ ಅವನು ಒಂದು ಸಾರಿ ಭಾರತಕ್ಕೆ ಬಂದ ಮೇಲೆ ವಾಪಸ್ ಹೋಗಲೇ ಇಲ್ಲ ತನ್ನ ಮಾತೃಭೂಮಿಗೆ, ಸ್ಕಾಟ್ಲೆಂಡ್ಗೆ. ಇಲ್ಲಿಯೇ ಸತ್ತೋದ, ಇಲ್ಲಿಯೇ ಅವನ ಅಂತ್ಯ ಸಂಸ್ಕಾರ ಆಯಿತು. ಅಂತಹ ಒಬ್ಬ ನಮ್ಮ ಕರ್ನಾಟಕದ ಚರಿತ್ರೆಗೆ ಸಂಬಂಧಪಟ್ಟಂತೆ ನಾವು ನೆನಪಿಸಿಕೊಳ್ಳಲೇಬೇಕಾದ, ಒಂದು ರೀತಿಯಲ್ಲಿ ಹೇಳೋದಾದರೆ ಪ್ರಾತಸ್ಮರಣೀಯ ಕರ್ನಲ್ ಮೆಕೆಂಜಿ ಅಂತ ಹೇಳಿದರೆ ಅದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ. ಅವನಿಗೆ ನಾವು ಸಲ್ಲಿಸಬಹುದಾದ ಗೌರವ ಅಂತಂದರೆ ಆತ ಸಂಗ್ರಹಿಸಿದ್ನಲ್ಲ ಅಥವಾ ಬರೆಸಿದ್ನಲ್ಲ ಆ ಎಲ್ಲ ಕೈಫಿಯತ್ಗಳನ್ನು ಅಥವಾ ಮೆಮಾಯರ್ಸನ್ನು ಹೂಡಿಕಿ ಪ್ರಕಟಿಸುವುದರ ಮೂಲಕ ಆತನಿಗೆ ಗೌರವ ಸಲ್ಲಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟು ಸಾಕು ಅಂತ ಅಂದ್ಕೊಳ್ತೀನಿ, ತುಂಬ ದೀರ್ಘವಾಗಿರಬಹುದು. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೆ ಎಲ್ರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಅಕಾಡೆಮಿಯ ಶ್ರೋತೃಗಳೇ, ಇಂದು ನಮ್ಮೊಡನೆ ಡಾಕ್ಟರ್ ಎಂ ಜಿ ಮಂಜುನಾಥ್ನವರು ಮೆಕೆನ್ಸಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನೀಡಿದ್ದಾರೆ. ಅವರಿಗೆ ಅಕಾಡೆಮಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ಸೋಮವಾರ 5 October 2023 13ನೇ ಉಪನ್ಯಾಸವಿದೆ. ಅಂದು ಡಾಕ್ಟರ್ ಜ್ಯೋತ್ಸ್ನಾ ಕಾಮತ್ರವರು ಡಾಕ್ಟರ್ ಜಿ ಎಸ್ ದೀಕ್ಷಿತ್ರವರ ಬಣ್ಣ ಕುರಿತು ಮಾತಾಡಲಾಗಿದ್ದಾರೆ. ದಯವಿಟ್ಟು ಎಲ್ಲರೂ ಭಾಗವಹಿಸಿ ಅಂತ ಅಕಾಡೆಮಿಯ ಪರವಾಗಿ ನಾನು ನಿಮ್ಮೆಲ್ಲರನ್ನು ಕೇಳಿಕೊಳ್ತೇನೆ. ನಮಸ್ಕಾರ. ನಮಸ್ಕಾರ.